ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಯಾವ ಉದ್ದೇಶಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು? ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಮೋಸ್ಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ವೆಜಿಟೇಬಲ್ ಮಾರ್ಕೆಟ್ ಗೊತ್ತಾ ನಿಮಗೆ? ಎಸ್. ವೆಜಿಟೇಬಲ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ? ಪರ್ಚೇಸ್ ಮಾಡ್ತೀವಿ, ವೆಜಿಟೇಬಲ್ಸ್ನ ಬೈ ಸೆಲ್ ಮಾಡ್ತಾರೆ. ಪರ್ಚೇಸ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಈ ಕಂಪನಿ ಶೇರ್ಸ್ ಗೊತ್ತಿರುತ್ತಲ್ಲ, ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೂ ಶೇರ್ಸ್ ಕೊಡ್ತಾರೆ, ಅದರ ಕಂಪನಿ ಶೇರ್ಸ್ ಇರುತ್ತಲ್ಲ, ಆ ಶೇರ್ಸ್ನ ಬೈ ಸೆಲ್ ಮಾಡೋದು ಸ್ಟಾಕ್ ಮಾರ್ಕೆಟ್, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಓಕೆ. ಸರಿ, ಸ್ಟಾಕ್ ಮಾರ್ಕೆಟು, ಷೇರು ಮತ್ತು ಟ್ರೇಡಿಂಗ್ ಅಂತೆಲ್ಲ ಹೇಳ್ತಾರೆ, ಇದರಲ್ಲೇನು ವ್ಯತ್ಯಾಸಗಳಿದೆಯಾ? ಅದೇ ಈ ಬೈ ಸೆಲ್ ಮಾಡೋದಿದೆಯಲ್ಲ, ಪರ್ಚೇಸ್ ಮಾಡಿ ಮತ್ತು ಸೆಲ್ ಮಾಡೋದು, ಸೆಲ್ ಮಾಡಿ ಮತ್ತು ಆ ಥರ ಇದೆಯಲ್ಲ, ಅದಕ್ಕೆ ಟ್ರೇಡಿಂಗ್ ಅಂತಾರೆ. ಆ್ಯಕ್ಚುಲಿ ಟ್ರೇಡಿಂಗ್ ಅಂತ ಅದು ಒಂದು ವರ್ಡ್ನ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ ಅಷ್ಟೇ. ಇದು ಟ್ರೇಡಿಂಗೇ ಅಲ್ಲ, ವೆಜಿಟೇಬಲ್ದು ಟ್ರೇಡಿಂಗೇ ಅಲ್ಲ. ಓಕೆ. ಆದರೆ ಈ ಸ್ಟಾಕು ಮತ್ತು ಶೇರ್ ಅಂತ ಹೇಳ್ತಾರೆ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಇದ್ರ ಮಧ್ಯೆ? ಇಲ್ಲ, ಆ್ಯಕ್ಚುಲಿ ಸ್ಟಾಕ್ ಅಂದರೆ ಸ್ಟಾಕು ವ್ಯತ್ಯಾಸ, ಕಂಪನಿ ಶೇರ್ಸ್ನ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಶೇರ್ ಅಂತಾರೆ, ಕಂಬೈಂಡ್ ಆಗಿ ತಗೊಂಡ್ರೆ ಸ್ಟಾಕ್ ಅಂತಾರೆ. ನಾರ್ಮಲ್ ಆಗಿ ಪ್ರೊಫೆಷನಲ್ಸ್ ಎಲ್ಲ ಸ್ಟಾಕ್ ಅಂತಾರೆ. ಈಗ ಹೊಸದಾಗಿ ಬರೋದು, ಇವಾಗ ನೀವು ಶೇರ್ ಅಂತೀರ, ಶೇರ್ ಮಾರ್ಕೆಟ್ ಅಂತೀರ. ಶೇರ್ ಅಂದರೆ ಒಂದು ಕಂಪನಿದು ಇಲ್ಲ ಒಂದು ಶೇರ್ಗೆ ಶೇರ್ ಅಂತಾರೆ, ಕಂಬೈಂಡ್ ಆದಾಗ ಸ್ಟಾಕ್ ಆಗುತ್ತಲ್ಲ, ಸ್ಟಾಕ್ ಅಂದರೆ ಗೊತ್ತಲ್ಲ ನಿಮಗೆ? ಕರೆಕ್ಟ್. ಹೌದು, ಆ ಥರ ಅದು ಅಷ್ಟೇ. ನಾವು ಕೇಳ್ದಂಗೆ ಇದರಲ್ಲಿ ಹಾಕಿದವರು, ಹಣ ಹುಡಿದವ್ರಿಗೆ ಎಲ್ರಿಗೂ ಹಣ ಬರ್ತಾ ಇಲ್ಲ ಅಂತ, ಸಾಕಷ್ಟು ಜನ ಸಕ್ಸಸ್ ಆಗಿಲ್ಲ ಅಂತ ಕಾಣ್ತಾರೆ, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಓಕೆ. ಅದಕ್ಕೆ ಅವರು ಪ್ರಾಪರ್ ವೇಯಲ್ಲಿ ತಿಳ್ಕೊಳ್ಳದೆ ಹೋಗಿ ಕಳ್ಕೊಳ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದು ಪ್ರಾಪರಾಗಿ ತಿಳ್ಕೊಂಡು ಆ ಬಿಸ್ನೆಸ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಖಂಡಿತ ಅವರು ಪ್ರಾಫಿಟ್ ಮಾಡೇ ಮಾಡ್ತಾರೆ, ಹಣ ಮಾಡೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಅವೇರ್ನೆಸ್ ಇಲ್ಲದೆ ಹೋದಾಗ ಎಲ್ಲ ಕಡೆನೂ ಅದೇ ಆಗುತ್ತೆ, ತರಕಾರಿ ಮಾರ್ಕೆಟಲ್ಲೂ ಅದೇ. ಟೊಮೆಟೊ ಹೇಗಿದೆ ಅಂತ ನೋಡದೆ ತಗೊಂಡು ಬಂದು ಇಟ್ಕೊಂಡ್ರೆ ಇನ್ನೂ ಯಾರು ಗಿರಾಕಿ ಬಂದಿರೋದು ಕೊಳ್ತೋಗುತ್ತೆ. ಸೊ ಇದಕ್ಕೆ ಬೇಸಿಕ್ ಎಜುಕೇಷನ್ ಏನಾದರೂ ಬೇಕಾಗತ್ತಾ? ಬೇಸಿಕ್ ಎಜುಕೇಷನ್ ಅಂತ ದೊಡ್ಡ ಎಜುಕೇಷನ್ ಏನು ಬೇಕಾಗಿಲ್ಲ. ಆ್ಯಕ್ಚುಲಿ ಅದಕ್ಕೆ ಏನಪ್ಪ, ಅದು ಎಲ್ಲ ಬಿಸ್ನೆಸ್ಸು ಒಂದೇನೆ, ಈ ಬಿಸ್ನೆಸ್ಸಲ್ಲಿ ಏನು ಶೈಲಿ ಇದೆ, ಯಾವ ಸ್ಟೈಲಲ್ಲಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳಕ್ಕೆ ಒಂದೆರಡು ದಿನ ಸ್ಪೆಂಡ್ ಮಾಡಿದ್ರೆ ಸಾಕು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ ಬೇರೆ ಏನು ಬೇಕಾಗಿಲ್ಲ, ಆ ಥರದ್ದೇನು ಬೇಕಾಗಿಲ್ಲ ಅನಿಸುತ್ತೆ. ಆದರೂ ಸಾಕಷ್ಟು ಏರ್ಪೇರ್ ಇರುತ್ತೆ ಇದರಲ್ಲಿ. ಏರುಪೇರ್ ಇದ್ರೇ ಆ್ಯಕ್ಚುಲಿ ಒಳ್ಳೇದಲ್ಲ ದುಡ್ಡು ಮಾಡಲಿಕ್ಕೆ. ಅದು ಸಾಕಷ್ಟು ಭಯ ಕೂಡ ನಮಗೆ, ಆತಂಕಕ್ಕೊಳಗಾಗತ್ತೆ ಅಂದರೆ ಏರುಪೇರ್ ಆದಾಗ. ಓಹೋ, ಅಂದರೆ ಆಲ್ರೆಡಿ ನೀವು ಬೇರೆ ಟ್ರೇಡರ್ಸ್ ಹತ್ರ ಕೇಳಿದ್ದೀರಾ ಏರುಪೇರ್ ಆಗುತ್ತೆ ಅಂತ, ಸ್ವಲ್ಪ ತಿಳ್ಕೊಂಡಿದ್ದೀರಾ? ಹೌದು. ಆ್ಯಕ್ಚುಲಿ ನೋಡಿ, ನಾರ್ಮಲಿ ಯಾವುದೇ ಬಿಸ್ನೆಸ್ಸಲ್ಲಿ, ಈಗ ಸ್ಟಾಕ್ ಮಾರ್ಕೆಟ್ದೆ ಮಾಡೋಣ, ಮಾತಾಡೋಣ, ಇನ್ನೊಂದು ಬಿಸ್ನೆಸ್ ಬೇಡ, ಒಂದು 100 ರೂಪಾಯಿ ವ್ಯಾಲ್ಯೂ ಇದೆ, ಒಂದು ಶೇರ್ ವ್ಯಾಲ್ಯೂ. ಓಕೆ. ಆ 100 ರೂಪಾಯಿ ವ್ಯಾಲ್ಯೂಲ್ಲಿ 100 ರೂಪಾಯಿ 10 ಪೈಸ ಮತ್ತು 99 ರೂಪಾಯಿ 90 ಪೈಸೆ ಇಷ್ಟೇ ಒಂದು ವರ್ಷ ಇದ್ದರೆ ಈ ಮಾರ್ಕೆಟ್ ಬಗ್ಗೆ ನಾವು ಮಾತಾಡೋಕೆ ಬರ್ತಿದ್ವಾ ಇವತ್ತು? ಖಂಡಿತ ಇಲ್ಲ, ಖಂಡಿತ ಬರ್ತಾ ಇರಲಿಲ್ಲ. 100 ರೂಪಾಯಿಂದ 200 ರೂಪಾಯಿಗೆ ಹೋಗೋದು, 200 ರೂಪಾಯಿಂದ 50 ರೂಪಾಯಿಗೆ ಬರೋದು, ಹಿಂಗಾದ್ರೇ ಆ್ಯಕ್ಚುಲಿ ದುಡ್ಡು ಮಾಡೋಕ್ಕಾಗೋದು. ಏನಪ್ಪ ವೆಜಿಟೇಬಲ್ ಮಾರ್ಕೆಟ್ಗೂ ಸ್ಟಾಕ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಅಂದರೆ, ವೆಜಿಟೇಬಲ್ ಮಾರ್ಕೆಟಲ್ಲಿ ಒಂದು ತಿಂಗಳಿಗೆ ಸಫಿಷಿಯಂಟ್ ಆಗಿ 10,000 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟಲ್ಲಿ 10 ಲಕ್ಷನೂ ಸಂಪಾದನೆ ಮಾಡ್ಬೋದು. ಅಂಥ ಬ್ಯೂಟಿಫುಲ್ ಬಿಸ್ನೆಸ್ ಅದು. ಅದು ಓಲ್ಡ್ ಮೆಥಡು, ಇದು ನ್ಯೂ ಮೆಥಡ್ ಅಂತಲೂ ಹೇಳ್ಬೋದು, ಇದು ಅಡ್ವಾನ್ಸ್ಡ್ ಬಿಸ್ನೆಸ್ ಮೆಥಡ್ ಅಂತಲೂ ಹೇಳ್ಬೋದು. ಆದರೆ ಸುಮಾರು 100 ವರ್ಷದಿಂದ ಇದೆ ಸ್ಟಾಕ್ ಮಾರ್ಕೆಟ್, ಇವತ್ತಿಂದಲ್ಲ. ಈ ವೇರಿಯೇಷನ್ಗಳು ಆಗುತ್ತಲ್ಲ, ಅದನ್ನು ಯಾರನ್ನ ಒಬ್ಬರು ಪರ್ಟಿಕ್ಯುಲರ್ ಇದರಲ್ಲಿ ಕಂಟ್ರೋಲ್ ಮಾಡ್ತಾರಾ, ಅಥವಾ ಹೇಗೆ ಅದು ವೇರಿಯೇಷನ್ ಆಗುತ್ತೆ? ಆ್ಯಕ್ಚುಲಿ ಮಾರ್ಕೆಟಲ್ಲಿ ನೀವು ಹೇಳಿದ ಕರೆಕ್ಟೇ, ಅದು ಆಪರೇಟರ್ಸ್ ಅಂತ ಕರೀತಾರೆ ಅವ್ರನ್ನ. ಓಕೆ. ಆಪರೇಟ್ ಮಾಡ್ತಾರೆ ಅಂದರೆ, ಒಂದು ಸ್ಟಾಕ್, ಒಂದು ಕಂಪನಿ ಶೇರ್ನ ಮೇಲತ್ಸೋದು, ರೈಸ್ ಮಾಡಿಸೋದು ಮತ್ತು ಇಳಿಸೋದು ಸ್ವಲ್ಪ ಮಾಡ್ತಾ ಇರ್ತಾರೆ. ಅದೆಲ್ಲ ಆ್ಯಕ್ಚುಲಿ ಇಲ್ಲಿಗಲ್ ಥಿಂಗ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಗೊತ್ತಿಲ್ಲದೇನೂ ಮಾಡ್ತಾರೆ, ಅದೂ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಎಲ್ಲ ಜನರಲ್ ಪಬ್ಲಿಕ್ಕು ಮತ್ತು ಇನ್ಸ್ಟಿಟ್ಯೂಷನ್ಸ್ ಎಲ್ಲ, ಫಾರಿನರ್ಸ್ ಎಲ್ಲ, ಫಾರಿನ್ ಇನ್ಸ್ಟಿಟ್ಯೂಷನ್ ಎಲ್ಲ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ದಾರೆ, ಗೊತ್ತಲ್ಲ ನಮ್ಗೆ ಇಂಡಿಯನ್ ಮಾರ್ಕೆಟಲ್ಲಿ. ಅವರೆಲ್ಲ ಬೈ ಸೆಲ್ ಮಾಡುವಾಗ ಕ್ವಾಂಟಿಟಿ, ಯಾರ್ದು ಥಿಂಕಿಂಗ್ ಹೇಗಿರುತ್ತೋ, ಇದು ಮೇಲೆ ಹೋಗಬೇಕು ಅಂತಿದ್ದ, ಒಂದು 100 ಜನ ಬೈ ಮಾಡಿದಾಗ ಈ 150 ಜನದಲ್ಲಿ 100 ಜನ ಬೈ, ಬರೀ ಮೇಲ್ಗಡೆ ಹೋಗುದು ಬೈ ಮಾಡ್ತಾ ಇದ್ದಾಗೆ ರೇಟ್, ಪ್ರೈಸ್ ಬಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅವರೆಲ್ಲ ಸೆಲ್ ಮಾಡ್ತಾ ಇದ್ದಂಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಇದೂ ಒಂಥರ ಆಪರೇಷನ್ನೇ, ಇದು ಇಂಟೆನ್ಷನಲ್ಲಿ ಯಾವುದು ಮಾಡೋದಲ್ಲ, ಜನರಲ್ ಆಗಿ ಮಾಡೋದು, ಇಂಟೆನ್ಷನಲ್ಲಿ ಮಾಡೋರು ಇದ್ದಾರೆ, ಏರುಪೇರು ಮಾಡಿಸೋರು ದುಡ್ಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ.
ಈ ಮಾರ್ಕೆಟಲ್ಲಿ ಷೇರು ಏರುತ್ತಾ ಅಥವಾ ಇಳಿಯುತ್ತೆ ಅನ್ನೋದನ್ನ ಹೆಂಗೆ ಕಂಡಿಡ್ಕೊಳ್ಳೋದು ಅಂತ? ಷೇರ್ ಏರುತ್ತೆ ಅದು ಬಂದು ಜನ್ರಲ್ ಆಗಿ ಜನ್ರಲ್ ಟ್ರೇಡರ್ಸೇ ಆಗಲಿ ಜನ್ರಲ್ ಪಬ್ಲಿಕ್ಕೇ ಆಗಲಿ ಸ್ವಲ್ಪ ಕಷ್ಟದ ಕೆಲಸನೇ. ನಾನು ಹೇಳಿದ್ದು ಒಂದು 2-3 ದಿನ ಎಜುಕೇಷನ್ ಬೇಕು ಅಂತ ಹೇಳಿದ್ನಲ್ಲ, ಇದನ್ನು ಕಂಡುಹಿಡಿಯೋಕ್ಕೆ. ಇದು ಒಂದೇ ಒಂದು ಕಂಡುಹಿಡಿದು ಬಿಟ್ಟರೆ ಬೇರೆ ಏನು ಕಲಿಯೋದು ಬೇಕಾಗಿಲ್ಲಲ್ಲ, ಬೇಕಿದೆಯಾ? ಇಲ್ಲ, ಖಂಡಿತ ಬೇಕಾಗಿಲ್ಲ. ಸೊ ಇವತ್ತು ನಾವೇನು ಮಾಡಿದ್ದೀವಿ, ಇವತ್ತು ನಾನೇನೊಂದು ಒಂದು ಸಾಫ್ಟ್ವೇರ್ ಒಂದು ಟೂಲ್ ಅಂತ ಡೈನಾಮಿಕ್ ಸಿಸ್ಟಮ್ ಅಂತ ಒಂದು ಡೆವಲಪ್ ಮಾಡಿದೆ. ಸುಮಾರು ವರ್ಷಗಳು ಇಂದ ಅದನ್ನು ರಿಸರ್ಚ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಏನು ಬಂದಿದೆ ಆ ಟೂಲು ಹೇಳೋದು ಇದೆ, ಹೆಂಗೆ ಮೇಲೋಗುತ್ತೆ, ಯಾವಾಗ ಮೇಲೋಗುತ್ತೆ, ಯಾವಾಗ ಕೆಳಗೆ ಬರುತ್ತೆ ಅಂತ ಈಸಿಯಾಗಿ ಹೇಳ್ಕೊಟ್ಬಿಡುತ್ತೆ. ಇವಾಗ ನಾವು ಕೂತ್ಕೊಂಡು ಅನಲೈಸ್ ಮಾಡೋದಕ್ಕೆ ಅದ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ನಮ್ಮ ಕೈಲಿ ಆಗಲ್ಲ. ಈಚ್ ಆ್ಯಂಡ್ ಎವ್ರಿ ಟ್ರೇಡರ್ ಕೂತ್ಕೊಂಡು ಮೇಲೋಗುತ್ತಾ ಕೆಳಗೆ ಬರುತ್ತೆ ಅಂತ ಮಾಡೋಕ್ಕಾಗುತ್ತಾ? ಇಲ್ಲ, ಸಾಧ್ಯ ಮಾಡೋಕ್ಕಾಗಲ್ಲ. ಒಂದು ಈ ಥರ ಒಂದು ಟೂಲ್ನ ರೆಡಿ ಮಾಡಿಕೊಂಡು ಅದ್ರ ತ್ರೂ ತಿಳ್ಕೊಬೋದು. ನಾನೇನು ವರ್ಷಗಟ್ಟಲೆ ಅದು ಇದರಿಂದ ಬಿದ್ದು ಸ್ಪೆಂಡ್ ಮಾಡಿಬಿಟ್ಟೆ ಟೈಮ್, ಫುಲ್ ಟೈಮ್, ನೈಟ್ ಆ್ಯಂಡ್ ಡೇ. ಎಲ್ಲರೂ ನೈಟ್ ಆ್ಯಂಡ್ ಡೇ ಅದ್ರ ಮೇಲೆ ಅನಲೈಸ್ ಮಾಡೋಕ್ಕಾಗುತ್ತಾ, ರಿಸರ್ಚ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಬಟ್ ಈ ಥರದ್ದು ಸ್ವಲ್ಪ ಶೇರ್ ಮಾಡಿಕೊಂಡು ಅವ್ರಿಗೂ ಅದು ತಿಳಿಸೋಣ ಅಂತ ಒಂದು ಟೂಲ್ ಮಾಡಿದೆ. ಇದನ್ನು ತಿಳ್ಕೊಳಕ್ಕೆ ಒಂದು 2-3 ದಿನ ಸ್ಪೆಂಡ್ ಮಾಡಿದ್ರೆ ಶ್ರದ್ಧೆಯಿಂದ ಮಾರ್ಕೆಟ್ ಮೇಲೋಗೋದು ಗೊತ್ತಾಗುತ್ತೆ, ಮಾರ್ಕೆಟ್ ಕೆಳಗೆ ಬರೋದು ಗೊತ್ತಾಗುತ್ತೆ. ಇದೇ ರೀಸನ್ನು 2008 ಕ್ರ್ಯಾಶಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಬಿಟ್ರು ಗೊತ್ತಲ್ಲ ನಿಮಗೆ? ಕೇಳ್ಪಟ್ಟಿದ್ದೀವಿ, ಹ್ಯಾಕರ್ ಪೇಪರಲ್ಲಿ ಓದಿರ್ತಾರೆ. 2008 ಎಲ್ಲರಿಗೂ ಗೊತ್ತಾಗೋಯ್ತು ಸ್ಟಾಕ್ ಮಾರ್ಕೆಟ್ ಏನು ಅಂತ. ಹೌದು, ಗೊತ್ತಿಲ್ದಿರೋರ್ಗೆಲ್ಲ ಎಷ್ಟೋ ಜನ ಗೊತ್ತಾಯ್ತು, ಓ ಸ್ಟಾಕ್ ಮಾರ್ಕೆಟ್ ಬಿದ್ದೋಯ್ತಂತೆ. ಸಾಕಷ್ಟು ಜನ ತಮ್ಮ ಪ್ರಾಣಗಳು ಕಳ್ಕೊಂಡಿರೋದನ್ನೆಲ್ಲ ಕೇಳಿದ್ದೀವಿ. ಸೊ ಆ ಜಾಗದಲ್ಲಿ ಈ 2-3 ದಿನ ಎಜುಕೇಷನ್, ಈ 2-3 ದಿನ ಇದ್ರ ಮೇಲೆ ಸ್ಪೆಂಡ್ ಮಾಡಿ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟಿಂದ ತಿಳ್ಕೊಂಡು ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಆ ಸೂಸೈಡ್ ಮಾಡ್ಕೊಳ್ಳೋರೆಲ್ಲ ಉಳ್ಕೊಳ್ತಿದ್ರು. ನೋಡಿ, January 21-22 ಮಾರ್ಕೆಟ್ ಕ್ರ್ಯಾಶ್ ಆಗಿ ಸ್ಟಾರ್ಟ್ ಆಗಿತ್ತು. ಈ ಡೈನಾಮಿಕ್ ಸಿಸ್ಟಮ್ ಏನು ಹೇಳ್ತು, 10 ಇಂಡಿಕೇಶನ್ ಸ್ಟಾರ್ಟ್ ಆಯಿತು ಕೆಳಗೆ ಬರುತ್ತೆ ಹುಷಾರಂತ, 16 ಕನ್ಫರ್ಮ್ ಮಾಡಿಬಿಡ್ತು. ಓಕೆ, ಅಲ್ಲಿಂದ ಸಿಕ್ಕಾಬಿಟ್ಟೆ ಬಂತಲ್ಲ, ಎಷ್ಟು ಬಂತು, ನಿಯರ್ಲಿ ಮೋರ್ ದನ್ 60-70% ಬಂತು ಅನ್ಸುತ್ತೆ. ಇಡೀ ನಮ್ಮ ದೇಶದ ಎಕಾನಮಿನೇ ಅದ್ರ ಮೇಲೆ ನಿಂತಿದೆ. ಕರೆಕ್ಟ್, ಹೌದು ಅಲ್ವಾ? ಸೊ ಆ ಒಂದು ಸಣ್ಣ ಎಜುಕೇಷನ್ ಇದ್ದಾಗ ಈ ಸೂಸೈಡು ನಡೆಯಲ್ಲ, ಮತ್ತೆ ಯಾವುದೇ ಕನ್ಫ್ಯೂಷನ್ಸ್ ಆಗಲ್ಲ, ಈಸಿಯಾಗಿ ದುಡ್ಡು ಮಾಡ್ಕೊಂಡು ಹೋಗ್ಬೋದು. ಒಂದು ಬೈ ಸೆಲ್ ಮಾಡೋದಷ್ಟೇ, ಬೇರೇನು ಎಕ್ಸ್ಟ್ರಾ ಇಲ್ಲ. ಆ ಬೈ ಸೆಲ್ ಹೆಂಗೆ ಮಾಡೋದು ಅನ್ನೋ ತಿಳ್ಕೊಳ್ಳೋದಕ್ಕೆ 2 ಎಜುಕೇಷನ್ ಬೇಕು, ಬೇರೇನಿಲ್ಲ. ಈಗ ಒಂದು 2-3 ಸತಿ ನೀವು ಒಂದು ಪದ ಬಳಸಿದ್ರಿ, ಡೈನಾಮಿಕ್ ಸಿಸ್ಟಮ್ಸ್ ಅಂತ. ಹೌದು, ಏನು ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನಾದರೂ ಹೇಳಿ? ಈಗ ನಮ್ಮ ಇವರು ರಾಜೇಶ್ ಅವ್ರು ಕೇಳಿದ್ರಲ್ಲ, ಮಾರ್ಕೆಟ್ಟು ಏರುಪೇರು ತುಂಬ ಆಗ್ತಾ ಇರುತ್ತೆ. ಹೌದು, ಬಟ್ ಆ ಏರುಪೇರು ಆಗೋದನ್ನು ತಿಳ್ಕೊಳ್ಳೋದು ಹೆಂಗೆ ಅಂತ ಕೇಳಿದ್ರಲ್ಲ. ಹೌದು, ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಟ್ರೇಡರ್ಸ್ಗೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರಿಗೆ ಆ ಏರುಪೇರು ಹೆಂಗಾಗುತ್ತೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ, ಬರೀ ದುಡ್ಡೇ ಮಾಡ್ಬೋದು. ಓಕೆ, ಅಂದರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗಪ್ಪ ಅಂದರೆ, ಒಂದು ದಿನದ ಟರ್ನ್ ಓವರು ಇಡೀ ನಮ್ಮ ದೇಶದಲ್ಲಿ ಒಂದು ವರ್ಷದ ಬಡ್ಜೆಟ್ ಎಷ್ಟಿದೆಯೋ ಅಷ್ಟು. ಸೂಪರ್. ನಮ್ಮ ಒಂದು ವರ್ಷದ ಬಡ್ಜೆಟ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 1,00,000 crore ಇಂದ 1.5 lakh crore. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್ ಇದೆ. ಬಟ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದಿನದ್ದು ಟರ್ನ್ ಓವರ್ ಅಷ್ಟು. ಓಹೋ, ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಕೋಬೋದು. ಬಟ್ಟು ದುಡ್ಡು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದೇನು, ರಾಜೇಶ್ ಅವ್ರು ಕೇಳಿದ ಕ್ವಶನ್ ಏನು, ಏರುಪೇರ್ ಆಗುತ್ತೆ ಹೆಂಗೆ ತಿಳ್ಕೊಳ್ಳೋದು ಅಂತ. ಈ ಕ್ವಶನ್ನು ಇವಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ, ನಿಮಗಲ್ಲ ಗೊತ್ತಿರೋರಿಗೂ ಅದೇ ಕ್ವಶನ್ ಬರುತ್ತೆ. ಆ ಕ್ವಶನ್ಗೆ ಆನ್ಸರ್ ಈ ಡೈನಾಮಿಕ್ ಸಿಸ್ಟಮ್. ಆ್ಯಕ್ಚುಲಿ ಮೇಲೋಗುತ್ತೆ, ಏರುಪೇರ್ ಆಗುತ್ತೆ, ಮೇಲೋಗುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಬೇಕು. ಅದನ್ನು ತೋರಿಸ್ಕೊಡುತ್ತೆ ಈ ಡೈನಾಮಿಕ್ ಸಿಸ್ಟಮ್. ಹೇಳುತ್ತೆ ಅಪ್ ಅಂತ ಹೇಳುತ್ತೆ, ಈಗ ಅಪ್ ಹೋಗುತ್ತೆ, ಅಪ್ ಡೈರೆಕ್ಷನ್ನು, ಮತ್ತು ಕೆಳಗೆ ಬರಬೇಕಾದ್ರೆ ಡೌನ್ ಡೈರೆಕ್ಷನ್ ಅಂತ ಆಟೋಮೆಟಿಕ್ಕಾಗಿ ಅದೇ ಹೇಳುತ್ತೆ. ಆ ಥರದ್ದೊಂದು ಟೂಲ್ ಅದು, ಅದನ್ನೇ ನಾನು ಡೈನಾಮಿಕ್ ಸಿಸ್ಟಮ್ ಅಂತ ಅವಾಗ ಅವಾಗ ಹೇಳ್ತಾ ಇರೋದು. ಅದು ನಾನು ದುಡ್ಡು ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ದುಡ್ಡು ಮಾಡ್ಕೊಂಡು ಏನಪ್ಪ ಮಾಡೋದು, ಒಬ್ಬನೇ ದುಡ್ಡು ಮಾಡ್ಕೊಂಡು ಏನು ಮಾಡೋದು? ಸರಿ, ನಾವು ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಬಟ್ ಅಲ್ಲಿ ಟ್ರೇಡಿಂಗಲ್ಲಿ ನಮ್ದು ಆಟೋಮೆಟಿಕ್ಕಾಗಿ ಮಲ್ಟಿಪ್ಲೈ ಆಗ್ತಾನೆ ಇದೆ. ಅದ್ರ ಮುಂದೆ 24 ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಕಾರಿ ಮಾರ್ಕೆಟಲ್ಲಿ 24 ಕೂತ್ಕೋಬೇಕು, ಇಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಒಂದು ಡೈನಾಮಿಕ್ ಸಿಸ್ಟಮ್ ಟೂಲ್ ಥರ ಇದ್ದರೆ
ಇಲ್ಲದೇ ಇದ್ರೆ 24 ಗಂಟೆ ಕೂತ್ಕೋಬೇಕಾಗುತ್ತೆ. ಸೊ ಅದೇ ಡೈನಾಮಿಕ್ ಸಿಸ್ಟಮ್. ನಿಮ್ಮ ಒಂದು ಸಾಫ್ಟ್ವೇರ್ ಕಲ್ತ್ಕೊಳ್ಳೋದಕ್ಕೆ ನಮ್ಗೇನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಥವಾ ಆ ಥರ ಏನಾದರೂ ಏನು ಬೇಕಾಗಿಲ್ಲ. ಕಂಪ್ಯೂಟರಲ್ಲಿ ಬೇಸಿಕ್ ಎಜುಕೇಷನ್ ಇದೆಯಲ್ಲ, ನಮ್ಮ ಎಲ್ ಕೆ ಜಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ ಇವಾಗ, ಕರೆಕ್ಟ್ ಅಲ್ಲ? ಹೌದು ಫಸ್ಟ್ ಅಷ್ಟಿದ್ರೆ ಸಾಕು. ಸೊ ನಿಮ್ಮ ಪ್ರಕಾರ ನಾವು ಡೈನಾಮಿಕ್ ಸಿಸ್ಟಮ್ ಥ್ರೂ ನಾವು ನಮ್ಮ ವಹಿವಾಟು ಏನಿದೆಯೋ ಅದನ್ನು ಮಾಡಬಹುದು. ಡೈನಾಮಿಕ್ ಸಿಸ್ಟಮ್ನ ಯೂಸ್ ಮಾಡೋದು ಹೆಂಗೆ, ಮಾರ್ಕೆಟಲ್ಲಿ ಬೇಸಿಕ್ಸ್ ಹೆಂಗೆ ಬೈ ಮಾಡೋದು, ಹೆಂಗೆ ಸೆಲ್ ಮಾಡೋದು, ಆಮೇಲೆ ಡೈನಾಮಿಕ್ ಸಿಸ್ಟಮ್ ಏನು ಹೇಳುತ್ತೆ ಅಂತ ಶಿಸ್ತಿಂದ ಫಾಲೋ ಮಾಡೋದು. ಇಷ್ಟು ಮಾಡಿಬಿಟ್ರೆ ಸಿಕ್ಕಾಗ್ಬಿಟ್ರೆ ಎಷ್ಟು ನೀವು ಅನ್ಕೊಳ್ತೀರೋ ನಿಮ್ಮ ಬುದ್ಧಿವಂತಿಕೆ ಅಷ್ಟು ಅರ್ನ್ ಮಾಡ್ಬೋದು. ಆದರೂ ಅದ್ರದ್ದು ಎಜುಕೇಷನ್ ಜೊತೆಯಲ್ಲಿ ಏನು ಮಾಡ್ತಿದ್ದಾರೆ, ನನ್ನ ಟೋಟಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಅದ್ರದ್ದು ಎಜುಕೇಷನ್ ಮಾಡ್ತಾ ಇದ್ದಾರೆ ಎಲ್ಲ. ನಾನು ಹೇಳಿ ಮತ್ತು ನಾನು ಹೋಗೋಕ್ಕಾಗ್ತಾ ಇಲ್ಲ, ಈಗ ಅವ್ರು ಬಂದು ಎಲ್ಲರಿಗೂ ಟೀಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಹೇಳ್ಕೊಡ್ತಾರೆ, ಮಲ್ಟಿಪ್ಲೈ ಹೆಂಗೆ ಮಾಡೋದು ನಿಮ್ಮ ದುಡ್ಡನ್ನ, ಮನಿ ಮಲ್ಟಿಪ್ಲಿಕೇಶನ್, ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಹೆಂಗೆ ಮಾಡೋದು ಅಂತ. ಕೋಟಾ ನೋಟ್ ಪ್ರಿಂಟ್ ಮಾಡೋದಲ್ಲ, ಕರೆಕ್ಟ್. ಇನ್ ಕೇಸ್ ಕೋಟಾ ನೋಟ್ ಪ್ರಿಂಟ್ ಮಾಡೋದು ನಿಜ ಆಗಿದ್ದಿದ್ರೆ ಅವ್ರು ಅದನ್ನು ಬಿಟ್ಬಿಟ್ಟು ಇದಕ್ಕೆ ಬರೋರು, ತಲೆನೋವು ಇಲ್ವಲ್ಲ. ಸೊ ಈಗ ಹೊಸದಾಗಿ ನಮ್ಮಂತ ಅವ್ರು ಬಂಡವಾಳ ಹೂಡಕ್ಕೆ ರೆಡಿ ಇರ್ತೀವಲ್ಲ ಅಂಥವ್ರಿಗೆ ನೀವು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ತಿಳ್ಕೊಳ್ಳಿ ಬಂಡವಾಳ ಹಾಕಕ್ಕೆ ಮುಂಚೆ, ತಿಳ್ಕೊಳ್ಳದೆ ಯಾವುದರಲ್ಲೂ ಕೈ ಇಡಬೇಡಿ. ತಿಳ್ಕೊಂಡ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕರೆಕ್ಟ್ ಆಗಿದ್ದಾಗ, ಹೌದು ಕರೆಕ್ಟ್ ಇದೆ ಇದು ಮಾಡ್ಬೋದು ಅಂದಾಗ, ಸಣ್ಣದಾಗಿ ನಿಮಗೆ ಕಳ್ಕೊಂಡ್ರು ಏನು ನಿಮ್ಮ ಜೀವನಕ್ಕೆ ತೊಂದರೆ ಆಗದೆ ಇರುವಷ್ಟು ಹಣನ ಹಾಕಿ ಒಂದು ರಿಯಲ್ ಆಗಿ ನೀವೇ ಸ್ವತಃ ಟೆಸ್ಟ್ ಮಾಡಿ, ಆಮೇಲೆ ಎಷ್ಟು ಕೋಟಿ ಬೇಕಾದರೂ ಹಾಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಫಸ್ಟು ನಿಮ್ಮ ಮೈಂಡ್ಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕರೆಕ್ಟ್ ಇದೆ ಅಂತ ಅನ್ನಿಸ್ಬೇಕು, ನಿಮಗೆ ಸ್ಯಾಟಿಸ್ಫೈ ಆಗಬೇಕು. ಆ ಥರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ತಿಳ್ಕೊಳ್ಳದೆ ದಯವಿಟ್ಟು ಈ ಒಂದು ಬಿಸ್ನೆಸ್ಗೆ ದಯವಿಟ್ಟು ಬರಬೇಡಿ ಅಂತಲೇ ನನ್ನ ಸಜೆಷನ್. ಓಕೆ, 2-3 ದಿನ ತಿಳ್ಕೊಳ್ಳೋದು ಅಷ್ಟೆ. ಈ ಒಂದು ಬಂಡವಾಳ ಹೂಡೋದಕ್ಕೆ ಏನು ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಾಗತ್ತಾ ಅಥವಾ ಹೇಗೆ? ಏನು ಬೇಕಾಗಿಲ್ಲ, ಏನೂ ಇಲ್ಲ. ಏನು, ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಮತ್ತೆ ಒಂದು ಏನು ಡಿಮೆಟ್ ಅಕೌಂಟು ಅಂತ ಒಂದು ಓಪನ್ ಮಾಡ್ತಾರೆ. ಅದ್ರದ್ದು ಆದಮೇಲೆ ಟ್ರೇಡಿಂಗ್ ಅಕೌಂಟ್ ಅಂತ ಒಂದು ಓಪನ್ ಮಾಡ್ತಾರೆ. ನಾರ್ಮಲ್ ಆಗಿ ಬರೀ ಡಿಮೆಟ್ ಅಕೌಂಟಲ್ಲೇ ಟ್ರೇಡ್ ಮಾಡ್ಬೋದು ಅಂದ್ಕೊಳ್ತಾರೆ, ಅದು ಸ್ಟಾಕ್ಸ್ನ ಸ್ಟೋರ್ ಮಾಡೋದಕ್ಕೆ. ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಲ್ಲ ಆ ಥರ ಅದು. ಸೊ ಟ್ರೇಡಿಂಗ್ ಅಕೌಂಟ್ ಅಂತ ಯಾವುದೇ ಬ್ರೋಕಿಂಗ್ ಫರ್ಮ್ ಸುಮಾರಿದೆ, ಫರ್ಮ್ಸ್ ಇದೆ. ಎಕ್ಸ್ಚೇಂಜಿಂದ ಮೆಂಬರ್ಶಿಪ್ ತಗೊಂಡು ಅವ್ರು, ನಾವು ಮೀಡಿಯೇಟರ್ ಥ್ರೂನೇ ಮಾಡಬೇಕು ಆ್ಯಕ್ಚುಲಿ. ಅವ್ರನ್ನ ಬ್ರೋಕಿಂಗ್ ಬ್ರೋಕರ್ಸ್ ಅಂತಾರೆ, ಬ್ರೋಕಿಂಗ್ ಫರ್ಮ್ ಇಟ್ಕೊಂಡಿರ್ತಾರೆ. ಎಕ್ಸ್ಚೇಂಜಿಂದ 1,00,000 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂಡಿರ್ತಾರೆ ಅವರು. ನಾವು ಡೈರೆಕ್ಟಾಗಿ ಎಕ್ಸ್ಚೇಂಜಲ್ಲಿ ಮಾಡೋಕ್ಕೆ ಇಲ್ಲಿ ನಮ್ಗೆ ಯಾವುದು ಫೆಸಿಲಿಟಿ ಇಲ್ಲ. ಆಮೇಲೆ 1,00,000 ರೂಪಾಯಿ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಳ್ಳೋವಂಥದ್ದು ಇವಾಗ ಸಡನ್ನಾಗಿ ಯಾರೂ ಮಾಡೋಕ್ಕಾಗಲ್ಲ. ಹೊಸಬರು ಆ ಸೆಕ್ಯೂರಿಟೀಸ್ ಹತ್ರ ಹೋಗ್ಬಿಟ್ಟು ನೀವು ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದ್ರೆ, ನಾವು ಟ್ರೇಡ್ ಮಾಡಬೇಕಂದ್ರೆ ಅವರೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾರೆ. ಅದೇ ಅಡ್ರೆಸ್ ಪ್ರೂಫು, ಐ ಡಿ ಪ್ರೂಫು, ಜನರಲ್ ಬೇಸಿಕ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರ ಅಕೌಂಟ್ ಓಪನ್ ರೆಡಿ ಅಂತ. ಆಮೇಲೆ ನೀವು ಒಂದು 5,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆ, ತುಂಬ ಕಡಿಮೆ ಅಂದರೆ ಟೆಸ್ಟಿಂಗ್ಗೆ 5,000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು, ಇನ್ನೂ ಕಡಿಮೆ ಅಂದರೆ 500 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು ಸ್ಕೂಲ್ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ, 500 ರೂಪಾಯಿ 1,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಅಷ್ಟಿಂದನೂ ಮಾಡ್ಬೋದು. ಯಾವುದು 1,00,000 ರೂಪಾಯಿ ಬೇಕು ಅಂತ ಸುಮ್ಮನೆ ಹೊರಗಡೆ ಅಪಾರ್ಥ ಮಾಡ್ಕೊಂಡಿದ್ದಾರೆ, ಅದು ಬೇಕಾಗಿಲ್ಲ. ನನಗೆ ಗೊತ್ತಿರೋಂಗೆ 50 ರೂಪಾಯಿಂದನೂ ಮಾಡ್ಬೋದು, ಇನ್ನೂ ಕಡಿಮೆ ಅಂದರೆ 5 ರೂಪಾಯಿಂದನೂ ಮಾಡ್ಬೋದು. ಹಣ ಸಂಪಾದನೆ ಮಾಡೋಕ್ಕೆ ಇದೊಂದೇನಾ ದಾರಿ ಅಥವಾ ಹೆಚ್ಚಿಗೆ? ಹಣ ಸಂಪಾದನೆ ಮಾಡೋಕ್ಕೆ ಎಲ್ಲ ಬಿಸ್ನೆಸ್ಸಲ್ಲೂ ಆಗುತ್ತೆ, ಬಟ್ ಸಿಕ್ಕಾಪಟ್ಟೆ ಯೂಜ್ ಹಣ ಸಂಪಾದನೆ ಮಾಡೋಕ್ಕೆ ಇದೊಂದೇ ದಾರಿ. ಬೇಕಾದಷ್ಟು ಬಿಲ್ ಗೇಟ್ಸ್ ಕ್ರಾಸ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಇದೊಂದೇ ದಾರಿ. ಯಾವ ರೀತಿ ಉದಾಹರಣೆ ಪ್ರಕಾರ ಹೇಳೋಕ್ಕಾಗತ್ತಾ ಹೆಂಗೆ ಅಂತ? ಈಗ ನಮ್ಮ ಇನ್ಫೋಸಿಸ್ ಅವರು, ಬಿಲ್ ಗೇಟ್ಸ್ ಎಲ್ಲರನ್ನು ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ರಿಲಯನ್ಸ್ ಧೀರುಭಾಯಿ ಅಂಬಾನಿ ಅವರು, ಹೌದು, ಅವರೆಲ್ಲ ಅವ್ರದ್ದು ಆ್ಯಕ್ಚುಲಿ ಪಾಲಿ ಬಿಸ್ನೆಸ್ ಇತ್ತು ಗೊತ್ತಲ್ಲ ನಿಮಗೆ, ಬರೀ ಆ ಒಂದು ಬಿಸ್ನೆಸ್ಸಲ್ಲೇ ಬರೋಕ್ಕಾಯ್ತಾ? ಅವ್ರು ಯಾವಾಗ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದರು, ಅವ್ರದ್ದು ಕಂಪನಿನ ಲಿಸ್ಟಿಂಗ್ ಮಾಡಿ, ಸುಮಾರು ಪ್ರೋಸೆಸ್ ಇದೆ. ಅಷ್ಟು ದೊಡ್ಡದಾಗಿ ನಾವೇನು ಹೋಗೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಒಳಗಡೆ ಬಂದು ಎಂಟ್ರಿ ಆಗಿದ್ದಾರೆ ನೋಡಿ, ಅವ್ರು ಮಾತ್ರನೇ ರಿಚೆಸ್ಟ್ ಪರ್ಸನ್ ಅಲ್ಲಿ ಇರ್ತಾರೆ. ಕರೆಕ್ಟ್, ಹೌದು. ಬೇರೆ ಬೇರೆ ಕಾಮನ್ ಬಿಸ್ನೆಸ್ಸಲ್ಲಿ ನನಗೆ ಗೊತ್ತಿರೋಂಗೆ ಅಷ್ಟಿಲ್ಲ. ಆ್ಯಕ್ಚುಲಿ ಈ ಒಂದು ಹಣ ಮಾಡೋ ಮಲ್ಟಿಪ್ಲಿಕೇಶನ್ ಇದರಲ್ಲಿ ಇಷ್ಟೊಂದು ಸುಲಭ ಇದೆ,
ಬಟ್ ಆದರೂ ಯಾಕೆ ಹಣ ಮಾಡಿರೋರನ್ನ ಹುಡುಕಿದ್ರೆ ಬರೀ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಿಗ್ತಾರೆ ನಮಗೆ? ಅದೇ ನೋಡಿ ಮಾರ್ಕೆಟಲ್ಲಿ ಯೂಸ್ ಮಾಡುವಂಥ ಸೈಕಾಲಜಿ. ಒಂದು ಆಮೇಲೆ ಎಲ್ಲ ವಿಷಯದಲ್ಲೂ, ನಾಟ್ ಓನ್ಲಿ ಸ್ಟಾಕ್ ಮಾರ್ಕೆಟ್, ಇವಾಗ ನಿಮ್ದು ಫಾರ್ಮಾ ಬಿಸ್ನೆಸ್ಸಲ್ಲೇ ತಗೊಳ್ಳಿ, 100 ಜನ ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದು 2-3 ಜನ ಮಾತ್ರ ಸಖತ್ ಸಕ್ಸಸ್ ಆಗಿರ್ತಾರೆ. ಮಿಕ್ಕಿದ್ದವರೆಲ್ಲ ಯಾಕಾಗಿಲ್ಲ? ಯಾಕಾಗಿಲ್ಲ? ಬೇಸಿಕ್ ಅವರವ್ರ ಎಫರ್ಟ್ ಎಷ್ಟು ಆಗ್ತಾರೋ ಅಷ್ಟು ಆಗ್ತಾರೆ. ಕರೆಕ್ಟ್. ಅವ್ರ ಎಫರ್ಟ್ ಮೇಲೆ ರಿಟರ್ನ್ಸ್ ಬರುತ್ತೆ. ಆ ಎಫರ್ಟ್ ಮೇಲೆ ರಿಟರ್ನ್ಸ್ ಬರೋದ್ರ ಜೊತೆಯಲ್ಲಿ ಡೈನಾಮಿಕ್ ಸಿಸ್ಟಮ್ ಏನಪ್ಪ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂದರೆ, ಎಫರ್ಟ್ ಕಡಿಮೆ ಒಂದು 10% ಹಾಕಿದ್ರು 90% ರಿಸಲ್ಟ್ ಕೊಡುತ್ತೆ. ಇದೊಂದು ಸಪೋರ್ಟ್ ಇಟ್ಕೊಂಡ್ರೆ, ಈ ಸಪೋರ್ಟ್ ಇಟ್ಕೊಳ್ಳೋರು ಯಾರು? ಈ ಡೈನಾಮಿಕ್ ಸಿಸ್ಟಮ್ ಸಪೋರ್ಟ್ ತಗೊಳ್ಳೋದು ಅವ್ರು ಹಾಕೋ ಎಫರ್ಟ್ ಅಂತಲೇ ಹೇಳ್ತೀನಿ ನಾನು. ಇದನ್ನ ಯೂಸ್ ಮಾಡೋ ಎಫರ್ಟು ಆಗದೆ ಇರೋರು 100% ದುಡ್ಡು ಮಾಡೋಕ್ಕಾಗಲ್ಲ. ಇಂಥ ಒಂದು ಟೂಲ್ ಸಿಗೋದಿಲ್ಲ. ಸಿಕ್ಕಿದ್ರು ಅದ್ರ ಮೇಲೆ ನಾನಾ ಥರದ ಕ್ವಶನ್ ಕಳ್ಕೊಂಡಿರ್ತಾರೆ. ನೀವೇ ಹೇಳಿದ್ರಿ ಈಗ, ಹೌದು ಸಿಕ್ಕಾಬಿಟ್ಟೆ ಹೋಗಿ ಕಳ್ಕೊಳ್ತಾರೆ. ಬಟ್ ಈ ಥರದ್ದು ಯಾವುದಾದ್ರೂ ಒಂದು ಹೇಳಿದಾಗ, ಅಯ್ಯೋ ನಾನು ಎಷ್ಟು ನೋಡಿಲ್ಲ, ನಾನು 30 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ, ಆ ಥರದ್ದೊಂದು ಏನು ಇರೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಗುಡ್. ಅಂದರೆ ಅವರಿಗೆ ಇಷ್ಟು ಎಫರ್ಟು ಹಾಕೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅವ್ರು ಉದ್ಧಾರ ಆಗ್ತಾ ಇಲ್ಲ. ಇದ್ರಲ್ಲಿ ಎಷ್ಟು ಬೇಗ ನಾವು ದುಡ್ಡು ಮಾಡ್ಬೋದು ಅಂತ ನನಗೆ ಗೊತ್ತಿರೋಂಗೆ, ನೀವು ಎಷ್ಟು ಬೇಗ ಕಲ್ತ್ಕೊಳ್ತಿರೋ ಅಷ್ಟು ಬೇಗ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ಬೋದು. ಕಲ್ತ್ಕೊಳ್ತಿರೋ, ನೀವು ಎಷ್ಟು ಬೇಗ ಕಲ್ತ್ಕೊಳ್ತಿರೋ ಅಷ್ಟು ಬೇಗ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ ನಾವು ನಮ್ಮದು ಯಾವುದಾದ್ರು ಒಂದು ಗೋಲ್ ಇಟ್ಕೊಂಡ್ರೆ 5 ವರ್ಷಕ್ಕೆ ಇಟ್ಕೊಳ್ತೀವಿ. ಕರೆಕ್ಟಾ? ನಿಜನಾ? ಹೌದು. ನಮ್ಮ ಲೈಫಲ್ಲಿ ಏನಾದ್ರು ಒಂದು ನಾವು ಸಾಧನೆ ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡ್ರೆ 5 ವರ್ಷ ಟೈಮ್ ಪೀರಿಯಡ್ ಇಟ್ಕೊಳ್ತೀವಿ. 5 ವರ್ಷದ ಗೋಲ್ ಇಟ್ಕೊಳ್ಳಿ. ಏನಪ್ಪ ಇವಾಗ ಬೇರೆ ಬಿಸ್ನೆಸ್ಸಲ್ಲಿ, ಆಗ ನಿಮ್ಮ ಬಿಸ್ನೆಸ್ಸಲ್ಲಿ ಇಟ್ಕೊಳ್ಳೋಣ. ಅದರಲ್ಲಿ ಯಾವುದು ಆ್ಯಕ್ಚುಲಿ ದೊಡ್ಡದಿದೆ ಸರ್ ನಿಮ್ಮದ್ರಲ್ಲಿ? ಫರ್ದರ್ ಏನು ಗ್ರೋ ಇದೆ? ಗ್ರೋತ್ ಮ್ಯಾನುಫ್ಯಾಕ್ಚರಿಂಗ್. 5 ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ. ಹೌದು. ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಬೇಕು ಅಂದರೆ ಬಂಡವಾಳ? ಬಂಡವಾಳ ಎಷ್ಟು ಬೇಕು? 100 ಕೋಟಿ ಬೇಕಾಗುತ್ತೆ. ಎಷ್ಟು ಕೋಟಿ ಬೇಕು? ಸಾಕಷ್ಟು. ಲೈಕ್ ಒಂದು 50 ಕೋಟಿ, 60 ಕೋಟಿ, 100 ಕೋಟಿ ಇಟ್ಕೊಳ್ಳೋಣ. ಎಸ್, ಖಂಡಿತ 100 ಕೋಟಿ. ಸೊ ಈ 5 ವರ್ಷದಲ್ಲಿ ನಾನು ಹೇಳ್ತಾ ಇರೋದು, ಇವತ್ತು ನೀವು ಎಷ್ಟು ಬಂಡವಾಳ ಹಾಕ್ಬೇಕು ಯಾವುದಕ್ಕೆ? ನಿಮ್ಮ 100 ಕೋಟಿ ಸಂಪಾದನೆ ಮಾಡೋಕ್ಕೆ 5 ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮಾಡೋಕ್ಕೆ, ಅದು ನಿಮ್ಮ ಗೋಲ್. ಓಕೆ, ಎಕ್ಸಾಂಪಲ್ ಇಟ್ಕೊಳ್ಳಿ. ಸರಿ, ನೀವು ಹೇಳಿದ್ದು ನಿಮ್ಮ 5 ವರ್ಷ ಆದಮೇಲೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಂದು ಸ್ಟಾರ್ಟ್ ಮಾಡೋದಕ್ಕೆ, ಹೌದು, ಇವತ್ತು ನೀವು ಏನು ಎಫರ್ಟ್ ಹಾಕಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು? ಸ್ಟಾರ್ಟಿಂಗ್ ಫ್ರಮ್ ಲ್ಯಾಕ್ಸ್ ಇಂದಾನೆ ಮಾಡಬಹುದು. ಎಷ್ಟು ಲ್ಯಾಕ್ಸ್? ಅಪ್ರಾಕ್ಸಿಮೇಟ್ ಒಂದು 2-3-5 ಲಕ್ಷ. 2-3 ಲಕ್ಷ ಪ್ರಯತ್ನ ಮಾಡಬಹುದು ಏನು ಶುರು ಮಾಡೋದಕ್ಕೆ. ಶುರು ಮಾಡೋದು ಒಂದು 5 ಲಕ್ಷನೇ ಇಟ್ಕೊಳ್ಳೋಣ. ಓಕೆ, 5 ಲಕ್ಷದಲ್ಲಿ ಶುರು ಮಾಡಿ, ಅದ್ರ ಬೇರೆ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಬಿಟ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ಮಾತಾಡಿ. ಓಕೆ, 100 ಕೋಟಿಗೆ ಹೋಗಿ ರೀಚ್ ಆಗೋಕ್ಕಾಗುತ್ತಾ 5 ವರ್ಷದಲ್ಲಿ? ಎಫರ್ಟ್ ಹಾಕೊಂಡು ಹೋಗಬೇಕು. ಎಷ್ಟು ಎಫರ್ಟ್ ಹಾಕ್ತೀರಿ, ಹೆಂಗೆ ಆಗ್ತೀರ? ಲಕ್ನ ಡಿಪೆಂಡ್ ಮಾಡಬೇಕಾಗುತ್ತೆ. ಇನ್ ಅಡಿಷನ್ ಟು ದಿ, ಅದೆಲ್ಲ ನಾವು ನಮ್ಗೆ ಬಿಲೀವ್ ಮಾಡೋಕ್ಕಾಗುತ್ತೆ? ಕಣ್ಣಿಗೆ ಕಾಣುತ್ತಾ? ಇಲ್ಲ, ಕಾಣ. ಕಣ್ಣಿಗೆ ಕಾಣೋದನ್ನೇ ನಂಬಲ್ಲ ಅಂತೀವಿ ನಾವು. ಹೌದು. ಏನು ಲಕ್ಕು ಇದೆಲ್ಲ ಯೂಸ್ ಮಾಡೋದು ಏನಕ್ಕಪ್ಪ ವರ್ಡ್ ಅಂದರೆ, ಹೆಂಗಪ್ಪ ನಿಮ್ಮ ಹತ್ರದಿಂದ ತಪ್ಪಿಸ್ಕೊಳ್ಳಿ ಅಂತಾರೆ ಹೇಳೋಕ್ಕೆ. ಕರೆಕ್ಟ್. ಹೌದು. ಒಬ್ಬರು ಒಂದು ಪ್ರಾಬ್ಲಮಿಂದ ಎಸ್ಕೇಪ್ ಆಗೋದಕ್ಕೆ ಯೂಸ್ ಮಾಡುವಂಥ ವರ್ಡ್ ಲಕ್ಕು. ಹಣೆ ಬರ ದೇವರಿದ್ದಾನೆ, ಅವ್ನು ನಿಮಗೆ ಒಳ್ಳೇದು ಮಾಡಲ್ಲ, ಪಾಪಕ್ಕೆ ಹೋಗ್ತೀಯಾ, ನರ್ಕಕ್ಕೆ ಹೋಗ್ತೀಯಾ, ಇದೆಲ್ಲ ನಾವು ಮಾಡಿರೋ ತಪ್ಪಿಂದ ಎಸ್ಕೇಪ್ ಆಗೋದಕ್ಕೆ ಯೂಸ್ ಮಾಡುವಂಥ ಪದ ನನಗೆ ಗೊತ್ತಿರೋಂಗೆ. ಓಕೆ, ರೈಟ್. ಎಸ್. 5 ಲಕ್ಷದಲ್ಲಿ 100 ಕೋಟಿ, 100 ಕೋಟಿ 5 ವರ್ಷದಲ್ಲಿ 5 ಲಕ್ಷ ಯೂಸ್ ಮಾಡಿ ರೀಚ್ ಆಗೋಕ್ಕಾಗುತ್ತೆ ನೀವು. ಅಲ್ಲ, ಇವಾಗ ಧೀರುಭಾಯಿ ಅಂಬಾನಿ ಕೇಳಿದ್ದೀರಲ್ಲ, ಪೆಟ್ರೋಲ್ ಬ್ಯಾಂಕಲ್ಲಿ ಈ ವಿತೌಟ್ ಬಂಡವಾಳ ಮಾಡಿದವರು ಇವತ್ತಿನ ದಿವಸ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ, ಅದೇ ಶೇರ್ ಅಲ್ಲಿಗೇ ಬಂದೆ ಪಾಯಿಂಟ್. ಓಕೆ, ನೀವು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹೋಗಿ ರೀಚ್ ಆಗೋಕ್ಕೆ ಮುಂಚೆ ಸ್ಟಾಕ್ ಮಾರ್ಕೆಟ್ ಒಳಗಡೆ ಕಾಲಿಟ್ಟಿಲ್ಲ ಅಂದರೆ ನೀವು ರೀಚ್ ಆಗೋದಿಲ್ಲ. ಲಕ್ಕೇ ನಿಮ್ಗೆ, ಲಕ್ಕಗಳಿಗೆ ರೀಚ್ ಆಗ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಿಮ್ದಾಗ ರೀಚ್ ಆಗಲ್ಲ. ಸೊ ನಿಮ್ಮ ಪ್ರಕಾರ ನಾವು ಹೇರಳವಾಗಿ ಅಥವಾ ಮಲ್ಟಿಪಲ್ ಬಹಳ ಶಾರ್ಟ್ ಡ್ಯೂರೇಷನಲ್ಲಿ ಜಾಸ್ತಿ ಹಣ ಮಾಡೋದಕ್ಕೆ ಒಂದೇ ದಾರಿ ಅಂತ ಹೇಳ್ತೀರಾ? ಎಷ್ಟು ಜನ ನೀವು ಎಕ್ಸಾಂಪಲ್ ನೋಡಿರ್ಬೋದಲ್ಲ. ಹೌದು. ನಮ್ಮ ಇವರು ಯಾರು, ವಾರನ್ ಬಫೆಟ್ ಅವರು, ಅವ್ರು 11 ವರ್ಷದ ಹುಡುಗ ಅಂತೆ ಸ್ಟಾರ್ಟ್ ಮಾಡಿದಾಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗು. ಅವ್ರು ಮಾತ್ರ ಪ್ರಪಂಚಕ್ಕೆ 2ನೇ ರಿಚೆಸ್ಟ್ ಪರ್ಸನ್ನು, 1ಸ್ಟ್ ರಿಚೆಸ್ಟ್ ಪರ್ಸನ್ ಹೆಂಗಾಗ್ಬಿಟ್ರು ಸ್ಟಾಕ್ ಮಾರ್ಕೆಟಿಗೆ ಬಂದು ಟ್ರೇಡ್ ಮಾಡಿ?
ಟ್ರೇಡ್ ಮಾಡಿ ರೈಟ್. ಹೌದು. ಬೇರೆಯವರೆಲ್ಲ ಮಾತ್ರ ಹೆಂಗೆ ಕಳ್ಕೊಂಡ್ರು ಅಂದರೆ ಅವ್ರಿಗೆ ಏನಾದ್ರು ಬೇರೆ ಏನಾದ್ರು ಎಕ್ಸ್ಟ್ರಾ ಇತ್ತಾ? ಏನೂ ಇಲ್ಲ, ಅವರು ಮನುಷ್ಯರೇ, ಅವ್ರೇನು ದೇವ್ರ? ದೇವ್ರ ನಥಿಂಗ್. ಹಣ ಆದಮೇಲೆ ನಾವು ದೇವ್ರಾಗಿ ಮಾಡಿಬಿಡ್ತೀವಿ ಎಲ್ಲರನ್ನೂ. ಸೊ ನಮ್ಮಂಥವ್ರಿಗೆ ನಿಮ್ಮ ಡೈನಾಮಿಕ್ ಸಿಸ್ಟಮಿಂದ ಯಾವ ರೀತಿ ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಡೈನಾಮಿಕ್ ಸಪೋರ್ಟ್ ಹೆಂಗೆ ಮಾಡುತ್ತೆ ಅಂದರೆ, 500,000 ಹಾಕಿ ನಿಮ್ಮದೇ ಫಾರ್ಮಾ ಬಿಸ್ನೆಸ್ಸಲ್ಲಿ 5 ವರ್ಷ ಆದಮೇಲೆ 100 ಕೋಟಿಗೆ ಹೆಂಗೆ ರೀಚ್ ಆಗೋದು ಎಷ್ಟು ಕಷ್ಟ ಅನಿಸುತ್ತೋ, ಈ ಡೈನಾಮಿಕ್ ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ 5 ವರ್ಷ ಬೇಕಾ ಅನ್ನೋ ಒಂದು ಚಿಂತೆ ಬರುತ್ತೆ. ಆ ಥರ ಹೆಲ್ಪ್ ಆಗುತ್ತೆ. ಸೂಪರ್. 5 ವರ್ಷ ಬೇಕಾ? ಇರಲಿ ಬಿಡು, 5 ವರ್ಷದಲ್ಲಿ 100 ಕೋಟಿ ಸಾಕ, ಎರಡೇ ದಿಂಗೆ ಬರುತ್ತೆ. 5 ವರ್ಷ ಇರಲಿ ಅಂತ ಇಟ್ಕೊಳ್ಳೋಣ. ಯಾವಾಗ 100 ಕೋಟಿ ಸಾಕ ಅಂತ ಬರುತ್ತೆ ಗೊತ್ತಾ ನಿಮಗೆ? ಕರೆಕ್ಟಾಗಿ 2 ವರ್ಷ ಕ್ರಾಸ್ ಆದಮೇಲೆ 100 ಕೋಟಿ ಸಾಕ ಅಂತ ಬರುತ್ತೆ. ಓಕೆ. 3ನೇ ವರ್ಷ ಕ್ರಾಸ್ ಆದಾಗ ಎಷ್ಟು ಬೇಕಾ ಅಂತ ಬರುತ್ತೆ, ಎಷ್ಟು ಬೇಕು ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಥಿಂಕಿಂಗ್ ಏನು ಬರುತ್ತೆ ಗೊತ್ತಾ? 5 ವರ್ಷ ಆದಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬೇಕಾ ಅಂತ ಬರುತ್ತೆ. ಅದೇ ಚಿಕ್ಕದಾಗ ಕಾಣ್ಬಿಡುತ್ತೆ ಅಲ್ಲ? ಹೌದು. ಅಂಥ ಒಂದು ಒಳ್ಳೆ ಎಕ್ಸಲೆಂಟ್ ರಿಟರ್ನ್ಸ್ ಕೊಡುವಂಥ ಬಿಸ್ನೆಸ್ಸೇ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್, ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಬಿಸ್ನೆಸ್. ಇಷ್ಟೊಂದು ದುಡಿಮೆ ಇದ್ರಿದ್ದಾಗ ಸಂಪೂರ್ಣವಾಗಿ ಇದೇ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕ್ಬಿಡೋದ ಅಥವಾ ಈಗಿರೋ ಬಿಸ್ನೆಸ್ಸಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು? ಬಟ್ ಫಸ್ಟು ತಿಳ್ಕೊಳ್ಳಿ, ನೆಕ್ಸ್ಟು ವೆರಿಫೈ ಮಾಡಿ, ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನಿಮ್ಮನ್ನು ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಮಾರ್ಕೆಟ್ನ ವೆರಿಫೈ ಮಾಡಬೇಡಿ, ಡೈನಾಮಿಕ್ ಸಿಸ್ಟಮ್ನ ವೆರಿಫೈ ಮಾಡಿಬಿಡಿ, ಬೇರೆ ಯಾವುದೋ ಮಾತನ್ನ ವೆರಿಫೈ ಮಾಡಿಬಿಡಿ, ಇನ್ಕ್ಲೂಡಿಂಗ್ ನನ್ನ ಮಾತನ್ನ ವೆರಿಫೈ ಮಾಡಿಬಿಡಿ. ತಿಳ್ಕೊಳ್ಳೋವರೆಗೂ ಕೇಳಿ, ಹೇಳಿದ ಕರೆಕ್ಟ್ ಇದೆಯಾ, ಬರ್ತಾ ಇರೋದು ಸರಿ ಇದೆಯಾ ಅಂತ ವೆರಿಫಿಕೇಷನ್ ನೀವು ಮಾಡಬೇಕು. ಆಮೇಲೆ ನೀವು ತಿಳ್ಕೊಂಡಿರೋದು ಕರೆಕ್ಟ್ ಇದೆಯಾ ಅಂತ ವೆರಿಫಿಕೇಷನ್ ಮಾಡಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ. ಇರೋ ಕೆಲಸ ಬಿಡಬಾರ್ದು, 2 ವರ್ಷ ಅಂತ ಹೇಳಿದ್ದು ಅದಕ್ಕೆ, 2 ವರ್ಷದವರೆಗೂ ಬಿಡಬಾರ್ದು. ವೆರಿಫಿಕೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಏನು? ಸ್ಟಾರ್ಟ್ ಮಾಡಿ, ಸ್ವಲ್ಪ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಲಿ 5,000 ಆಗುತ್ತಾ ಸ್ಟಾರ್ಟ್, 50 ರೂಪಾಯಿಂದ ಆಗುತ್ತಾ ಸ್ಟಾರ್ಟ್ ಮಾಡಿ. ಅಷ್ಟರಲ್ಲೇ ನೀವು ನೋಡ್ಬೋದು 5 ವರ್ಷದಲ್ಲಿ ಇಷ್ಟು ಆಗುತ್ತಾ ಇಲ್ವಾ ಅಂತ. 50 ರೂಪಾಯಿ ಹಾಕಿ ಇಷ್ಟು ಅಂದರೆ 500,000 ಹಾಕಿದ್ರೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತಲ್ಲ. ಸೊ ವೆರಿಫಿಕೇಷನ್ ಆದಮೇಲೆ ಸ್ಲೋ ಆಗಿ ಇನ್ನೊಂದು ಸ್ಟೆಪ್ ಮುಂದೋಗಿ, ಬೇರೆ ಕೆಲಸ ಬಿಟ್ಟು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ. ಇವತ್ತು ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸುಮಾರು ಇದು ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ, ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತಾ ಇಲ್ವಾ? ಏನಂದರೆ, ಡೈನಾಮಿಕ್ ಸಿಸ್ಟಮ್ ಇರಬೇಕಾದ್ರೆ ನಿಮಗೆ ಒಂದು ದಿನಕ್ಕೆ ತುಂಬ 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 ಹೆಚ್ಚಿಗೆ ಕೆಲಸ ಅಂದರೆ ಬಿಗಿನಿಂಗಲ್ಲಿ 1/2 ಗಂಟೆ, ಒಂದು 6 ಮಂತ್ಸ್ ಆದಮೇಲೆ 15 ನಿಮಿಷ, 1 ವರ್ಷ ಆದಮೇಲೆ 1-5 ನಿಮಿಷ, ಅದು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಸ್ವಲ್ಪ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದಾಗ ಆ ಮಲ್ಟಿಪ್ಲಿಕೇಶನ್ ಮಾಡೋ ಲೆಕ್ಕಾಚಾರ ಮಾಡೋದಕ್ಕೆ ನಿಮ್ಮಿಷ್ಟ, ನೀವು ದಿನಾಲೇ ಮಾಡ್ಕೊಳ್ಳಿ, ನನಗೆ ಬೇಡ. ಡೈನಾಮಿಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಒಂದು ದಿನಕ್ಕೆ ನೀವು ಸ್ಪೆಂಡ್ ಮಾಡಬೇಕಾಗಿರೋದು 10 ನಿಮಿಷ ಮಾತ್ರವೇ. ಸೊ ನಿಮ್ಮ ಕಡೆಯಿಂದ ಅಷ್ಟೊಂದು ಸಪೋರ್ಟ್ ಇದೆ ಅಂದರೆ, ಆ್ಯಕ್ಚುಲಿ ನಾವು ನಿಮಗೆ ಹಣ ಬಂಡವಾಳ ಹಾಕಿರ್ತೀವಿ, ನಮ್ಮ ಸಮಯ ಮತ್ತು ಇದು ಪ್ರತಿಯೊಂದು ನಮ್ಮ ಹಾರ್ಡ್ ಅರ್ನಿಂಗ್ ಮನಿ ಥ್ರೂ ಡೈನಾಮಿಕ್ ಸಿಸ್ಟಮಲ್ಲಿ ಹಾಕಿರ್ತೀವಿ. ನಾವು ಏನೋ ನಮ್ಮ ಜುಟ್ಟನ್ನ ನಿಮ್ಮ ಕೈಲೇ ಕೊಟ್ಟಂಗೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಏನು ಭರವಸೆ ಕೊಡ್ತೀರಾ ನೀವು? ಇಲ್ಲ, ಆ್ಯಕ್ಚುಲಿ ಡೈನಾಮಿಕ್ ಸಿಸ್ಟಮ್ ಏನು ಕಂಟ್ರೋಲ್ ಮಾಡಲ್ಲ. ಓಕೆ. ಅದು ನಿಮಗೆ ಒಂದು ಹೇಳ್ಕೊಡೋಂಥ ಟೀಚರ್. ಹ್ಞೂ. ನೀವು ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಹೇಳ್ಕೊಡೋಂಥ ಒಂದೇ ಒಂದು ಟೂಲ್ ಅದಷ್ಟೇ. ಅದ್ರ ಮೇಲೆ ನೀವೇನು ದುಡ್ಡು ಹಾಕಲ್ಲ. ಅದರಲ್ಲಿ ದುಡ್ಡು ಹಾಕಿ ಅಲ್ಲಿನೂ ಮಲ್ಟಿಪ್ಲೈ ಆಗುತ್ತೆ ಅನ್ನೋದೆಲ್ಲ ಇಲ್ಲ. ಆ್ಯಕ್ಚುಲಿ ಈಗ ಮೇಲೋಗುತ್ತೆ ಅಂತ ಹೇಳಿ, ಮಾರ್ಕೆಟ್ ಮೇಲೋಗುತ್ತೆ ಅಂದರೆ ಒಬ್ರು ಹೇಳೋರು ಬೇಕಲ್ಲ. ಪ್ರತಿದಿನ ನಾನೇ ಬರೋಕ್ಕಾಗಲ್ಲ ಸರ್ ಅಲ್ಲ, ಮತ್ತೆ ಮಾರ್ಕೆಟ್ ಕೆಳಗಡೆ ನಾಳೆನೇ ಬರ್ಬೋದು, ಮತ್ತೆ ನಾಳೆ ಬರೋಕ್ಕಾಗಲ್ಲ. ನಾನು ಇದ್ದಂಗೆ ಇರುತ್ತದು. ಫಾರ್ ಎಕ್ಸಾಂಪಲ್, ನಿಮಗೆ ಮಾರ್ಕೆಟಲ್ಲಿ ಇವಾಗ ಬೈ ಮಾಡಬೇಕು, ಇವಾಗ ಸೆಲ್ ಮಾಡಬೇಕು, ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಆಮೇಲೆ ನೀವು ಹಣ ಹಾಕೋದು ಇಲ್ಲಲ್ಲ, ಶೇರಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ, ಕರೆಕ್ಟ್, ಅದು ಬಂದು ಗೌರ್ಮೆಂಟ್ ಹತ್ರ, ನನ್ನ ಹತ್ರ ಅಲ್ಲ. ಬಟ್ ನಿಮ್ಮ ಗೈಡೆನ್ಸಲ್ಲಿ ನಾವು ಹಾಕ್ತೀವಿ ಗೈಡೆನ್ಸ್. ಅದೇ ಕಾರಣಕ್ಕೆ ನಾನು ಫಸ್ಟು ಎಜುಕೇಟ್ ಆಗಿ ಆಮೇಲೆ ವೆರಿಫೈ ಮಾಡಿ ಅಂತ ಹೇಳಿದ್ದೆ. ಏನಕ್ಕೆ ವೆರಿಫೈ ಮಾಡಬೇಕು? ನಿಮಗೆ ಎಷ್ಟು ಮಟ್ಟಕ್ಕೆ ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ಬಿಟ್ಟಾಕಿ, ನಂದು ಏನಿಲ್ಲ. ಫಸ್ಟ್ ಗೌರ್ಮೆಂಟ್ ಅದು ಏನು, ಈ ಎಲ್ಲರೂ ಬೇರೆಯವರು ಹೇಳಿದ್ರು ಮಾಡ್ತೀರೋ ಹೋಗಿ. ಹೌದು, ಕರೆಕ್ಟ್ ಅಲ್ಲ? ಅಲ್ಲೋಗಿ ಕಳ್ಕೊಂಡ್ರೆ ಇದೇ ಕ್ವಶನ್ ಕೇಳ್ತೀರಾ. ಆಮೇಲೆ ಅವ್ರೇನು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲಪ್ಪ ಮಾರ್ಕೆಟ್ ಅಂದರೆ ಹೆಂಗೆ ಅಂತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ, ಆಗಲೇಬೇಕು, ಆಗಲೇಬೇಕು. 1,000 ಜನ ಇದ್ದಾರೆ, ಒಬ್ಬರಿಬ್ಬರಲ್ಲ,
ಪ್ರೊಫೆಷನಲ್ಸ್ ಇದ್ದಾರೆ, ಯಾಕೆ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ನಮ್ಮ ಮೆಂಬರ್ಸ್, ಐ ಪಿ ಎಸ್ ಐ ಎ ಎಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಸುಮಾರು ಮಾರ್ಕೆಟ್ ಬಗ್ಗೆ ಗೊತ್ತಿದೆ, ಅವರು ಬಂದು ಹಾಕಿದ್ದಾರೆ. ಅಲ್ಲಿ ಏನು ಮಾಡ್ಬೇಕು, ನೀವು ಹೊಸಬರು ಅವರೆಲ್ಲ ಇದಾರಲ್ಲ ಅಂದ್ಬಿಟ್ಟು ನಂಬಿಕೆ ಮಾಡ್ಕೊಂಡು ಹಾಕ್ಬಾರ್ದು. ನಂಬಿಕೆಯಿಂದ ನೀವು ಫಸ್ಟ್ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರಬೇಕು. ಕರೆಕ್ಟ್, ನಾನು ಕರೆಕ್ಟ್ ಪ್ಲೇಸ್ಗೆ ಹೋಗಿದ್ದೀನಿ, ನನಗೆ ಕರೆಕ್ಟ್ ಗೈಡೆನ್ಸ್ ಸಿಗ್ತಾ ಇದೆ, ಇಲ್ಲಿಂದ ನಾನು ಅನ್ಕೊಳ್ಳೋದೆಲ್ಲ ಮಾಡ್ಬೋದು. ಬಟ್ 5,000 rupees ಪ ಒಂದು ವಿದ್ಯೆ ಕಲಿಯೋದಕ್ಕೆ 500 rupees ಹಾಕ್ಬಿಟ್ಟು ಅದರಲ್ಲಿ ಕರೆಕ್ಟಾಗಿ ಬರ್ತಾ ಇತ್ತಾ ಮುಂದುವರಿಸ್ತೀನಿ, ಇಲ್ಲಾಂದರೆ ಯಾವುದೋ ಒಂದು ಏನು ಜೀವನದಲ್ಲಿ ಹೋಗಿ ಮಾಡಬಾರ್ದು ಅನ್ನೋದನ್ನು ಕಲಿಬೇಕಲ್ಲ, ಮಾಡಬೇಕನ್ನೋದನ್ನು ಕಲಿಬೇಕು, ಮಾಡಬಾರ್ದು ಅನ್ನೋದನ್ನು ಫಸ್ಟ್ ಕಲಿಬೇಕು. ಅವ್ವಾ, ಒಂದು ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಳ್ಳೋಕ್ಕೆ 500 rupees ಫೀಸ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಸಮಾಧಾನ ಆಗಿ ಸುಮ್ಮನೆ ಆಗಿ. ಆ್ಯಕ್ಚುಲಿ ಅದೇ, ನೀವು ಯಾರ ಕೈಗೂ ಜೊತೆ ಕೊಡಕ್ಕೆ ಕೊಟ್ಟಂಗಿಲ್ಲ, ಕೊಡಲೂಬಾರ್ದು. ನಿಮ್ಮ ಗ್ರಿಪ್ ನಿಮ್ಮ ಹತ್ರ ಇರಬೇಕು, ಬೇರೆಯವ್ರ ಹತ್ರ ಕೊಡಬಾರ್ದು. ನಾವು ಸಾಲ ಮಾಡ್ಕೊಂಬಂದು ಈ ಬಿಸ್ನೆಸ್ಸಲ್ಲಿ ದುಡ್ಡನ್ನ ಹೂಡ್ಬೋದಾ? ನೋಡಿ, ಆ್ಯಕ್ಚುಲಿ ಸಾಲ ಮಾಡೋದು ಫಸ್ಟ್ ತಪ್ಪು. ಸಾಲ ಮಾಡಿದ್ಮೇಲೆ ಗೊತ್ತಿಲ್ದಿರೋ ಹೊಸ ಬಿಸ್ನೆಸ್ಸಲ್ಲಿ ಹಾಕೋದು ಸೆಕೆಂಡ್ ತಪ್ಪು. ಫಸ್ಟು ತಪ್ಪು ನೀವೇ ಯಾಕೆ ಮಾಡ್ತೀರಾ? ನಿಮ್ಮ ಕೈಲಿ ಸಾಧ್ಯ ಆಗೋಷ್ಟು ಸ್ಟಾರ್ಟ್ ಮಾಡಿ. ಫಸ್ಟು ನಂಬಿಕೆ ಬಂದಮೇಲೆ ಸಾಲ ಮಾಡಬೇಕಾ ಬೇಡವಾ ಎಲ್ಲ ಡಿಸೈಡ್ ಮಾಡ್ಬೋದು. ಅಲ್ಲಿವರೆಗೂ ನೀವು ಸಾಲ ಮಾಡೋಂಗಿಲ್ಲ, ಎಲ್ಲೂ ಯಾರ ಹತ್ರದಿಂದನೂ ದುಡ್ಡು ತಗೊಂಬಂದು ಹಾಕೋಂಗಿಲ್ಲ. ಯಾಕೆ ಅಂದರೆ ಸಾಲ ಮಾಡಿದ್ರೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತೀರಾ? ನಾನು ಇಂಟ್ರೆಸ್ಟ್ ತಂದಿರ್ತೀನಿ, ತಿಂಗಳ ತಿಂಗಳ ನನಗೇನಾದ್ರು ಇನ್ಕಮ್ ಬರುತ್ತಾ ಅಂತ ಕೇಳ್ತೀರಾ. ನಾನು 2 ವರ್ಷದವರೆಗೂ ನೀವು ಅದರಿಂದ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನೋಡಿ ಹೇಳ್ತೀನಿ. ಇನ್ಕಮ್ ಬಂದ್ರೂ ತೆಗಿಬಾರ್ದು ಅಂತ ಹೇಳ್ತೀನಿ. ಇಲ್ಲ, ತುಂಬ ಕಡಿಮೆ ಅಂದರೂ 1 ವರ್ಷದವರೆಗೂ ನೀವೊಂದು 5,000-10,000 ಎಷ್ಟಾಗುತ್ತೋ ಹಾಕ್ತೀರ. 1 ವರ್ಷದವರೆಗೂ ನೀವು ಅದರಿಂದ ಕೈ ಇಡಬಾರ್ದು. ಆವಾಗ ಮಾತ್ರ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸಾಧನೆ ಮಾಡೋಕ್ಕಾಗೋದು, ದೊಡ್ಡದಾಗಿ ಪ್ರಾಫಿಟ್ ನೋಡೋಕ್ಕಾಗೋದು. ಅದು ನಾವೊಂದು 5,000-10,000 ಸಾಲ ಮಾಡ್ತಂದೆ ಆಗದೆ ಅಲ್ಲೊಂದು ಇಷ್ಟು ಏನು 10% ಇಂಟ್ರೆಸ್ಟ್ ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಕ್ಕೆ ಕಷ್ಟಪಡ್ತಾ ಇರ್ತೀರ, ಕರೆಕ್ಟಾ? ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಇಲ್ಲ, ಅಲ್ಲಿಂದ ಏನು ಮಾಡ್ತೀರಾ, ನನ್ನ ಗೈಡ್ಲೈನ್ಸ್ ಸ್ವಲ್ಪ ಕ್ರಾಸ್ ಮಾಡ್ತೀರಾ. ಬೇರೆಯವ್ರು ಏ ದೀರ್ಘಕ್ಕೆ ಇಷ್ಟು ಬಂದ್ಬಿಡ್ತೀರಿ, ಯಾಕೆ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಇನ್ನೊಬ್ರು ಬರ್ತಾರೆ. ಮಾರ್ಕೆಟಲ್ಲಿ ಸುಮಾರು ಜನ ಹಂಗೆ ಕಳ್ಕೊಂಡಿರೋದು. ಓಕೆ, ಅವ್ರು ಬಂದಿದ ತಕ್ಷಣ ಅಯ್ಯೋ ಯಾಕೆ ಇಲ್ಲಿ ಇಂಟ್ರೆಸ್ಟೇ ಕಟ್ಟೋಕ್ಕಾಗಿಲ್ಲ, ಇವ್ರು ಹೇಳೋದು ಆಗ್ಬ್ರೂ ಆಗ್ಬೋದು, ಆ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಬರೋ ಲೆವೆಲಲ್ಲಿ ಇರ್ತಾರೆ. ಕೇಳ್ಕೊಂಡು ಹೋಗ್ಬಿಟ್ಟು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗೇನು ಮಾಡ್ತೀರ? ಇರೋ 10,000 ಇಂಟ್ರೆಸ್ಟ್ ಕಟ್ಟೋದಿರಲಿ, ನೆಕ್ಸ್ಟ್ ಏನು? ಆದ್ದರಿಂದ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಸಾಲ ಮಾಡೋದು ಅದೆಲ್ಲ ಇದ್ರೂ 1 ವರ್ಷ ನೀವು ರಿಟರ್ನೇ ಮಾಡೋಕ್ಕಾಗಿಲ್ಲ. ಸಾಲಕ್ಕೆ ನಿಮ್ಮ ನೀವೇ ಹಣೆ ಬರ, ಮಾರ್ಕೆಟ್ನ ಏನು ಅಪಾರ್ಥ ಇದು ತಪ್ಪು ಹೇಳ್ಬಾರ್ದು, ಮಾರ್ಕೆಟ್ ಮೇಲೆ ತಪ್ಪು ಹೇಳ್ಬಾರ್ದು. ತಪ್ಪು ಅನ್ಬಾರಿಸ್ತೀವಿ. ಸುಮಾರು ಜನ ಏನು ಮಾಡ್ತಾರೆ, ಅಯ್ಯೋ ಈ ಮಾರ್ಕೆಟ್ ಸರಿ ಇಲ್ಲಪ್ಪ, ಮಾರ್ಕೆಟ್ ಹತ್ರ ಬಂದು ಹಿಂಗೆ ಮಾಡ್ಬಿಟ್ಟು ಹಿಂಗಾಗೋಯ್ತು ಹಂಗಾಗೋಯ್ತು, ಕರೆಕ್ಟಾಗಿ ಕೇಳಿದ್ದೀರಾ? ಹೌದು, ಕೇಳಿದೆ. ಮಾರ್ಕೆಟ್ ಸರಿ ಇಲ್ವಾ, ಇವ್ರು ಸರಿ ಇಲ್ವಾ, ಅದು ಏನು ಮಾಡುತ್ತೆ? ಅದು ನಾರ್ಮಲಾಗಿ ಹೆಂಗಿರಬೇಕು ಹಂಗೇ ಇದೆ. ನಾವು ಸರಿ ಇಲ್ಲ, ನಾವು ಕರೆಕ್ಟಾಗಿ ತಿಳ್ಕೊಳ್ಳದೆ ಹೋಗ್ಬಿಟ್ಟು ಕೈ ಅದರಲ್ಲಿ ಇಟ್ಬಿಟ್ಟು ಮಾರ್ಕೆಟ್ ಮೇಲೆ ಕೊರತೆ ಹೇಳ್ಬಿಡೋದಂತೆ. ಅದೇ ಹೇಳಿದ್ನಲ್ಲ ಅವಾಗಲೇ, ಲಕ್ಕು ನಾವು ಮಾಡಿದ ತಪ್ಪನ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಇಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ, ಆ್ಯಕ್ಚುಲಿ ಮಾರ್ಕೆಟ್ ಬಂದು ದೇವರು ಅಂತೇವೆ, ದೇವರಾಗಿ ಭಾವಿಸಿ ಅಂತೇವೆ. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ನೋಡಿದ್ರೆ ನೀವು, ನಮ್ಮ ಮನೆಯಲ್ಲಿ ಒಂದು ದೇವ್ರ ಫೋಟೋ ಇರಲ್ಲ, ಇಡಲ್ಲ. ನನಗೆ ಯಾವುದು ಇವತ್ತು ನನ್ನ ಲೈಫ್ಗೆ ಒಳ್ಳೇದು ಮಾಡ್ತಾ ಇದೆ, ನನಗೆ ಊಟ ಆಗ್ತಾ ಇದೆ, ನನಗೆ ಸಂತೋಷ ಕೊಡ್ತಾ ಇದೆ, ಅದಿಲ್ವ ದೇವರು? ಕರೆಕ್ಟ್. ದೇವ್ರ ಹತ್ರ ಎಲ್ಲರೂ ಕೇಳೋದು ಅದೇ ತಾನೆ. ಹೌದು, ಕೊಡೋ ದೇವ್ರನ್ನ ಬಿಟ್ಬಿಟ್ಟು ಕೊಡದೇ ಇರೋ ದೇವರಿಂದ ಯಾಕೆ ಹೋಗ್ಲಿ ಅಂದ್ಬಿಟ್ಟು ಕೊಡೋ ದೇವ್ರನ್ನೇ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಸ್ಟಾಕ್ ಮಾರ್ಕೆಟು ದೇವರು ಬೇರೆ, ಇದು ಲೈವ್ ನಿಜವಾಗ್ಲೂ ಕಣ್ಣಿಗೆ ಕಾಣಿಸೋ ದೇವರು ಬೇರೆ, ಬೇರೆದೆಲ್ಲ ನಾವು ಫೋಟೋಲಿ ಅದರಲ್ಲಿ ಇದರಲ್ಲಿ ಇಟ್ಕೊಂಡು ನೋಡುವಂಥ ದೇವರು. ಕಣ್ಣಿಗೆ ಕಾಣಿಸೋ ದೇವರಿಂದ ನಾನು ಹೋಗಿದ್ದೀನಿ, ಅದನ್ನು ಬೈಯೋರಿಗೆ ಎಲ್ಲಿಂದ ಬರುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೋಯ್ ಅಂದರೆ ಏನು ಮಾಡ್ತೀರ? ರಿವರ್ಸ್ ಹೊಡಿತೀರ, ರಿವರ್ಸ್ ಹೊಡಿತೀರ. ಮಾರ್ಕ್ ದೇವ್ರಿಗೆ ಕೊಡಿದ್ರೆ ಏನು ಮಾಡುತ್ತೆ? ಹೌದು, ಸರಿ ಇಲ್ಲ ಸರಿ ಇಲ್ಲ ಅಂತ ಅದ್ರ ಮೇಲೆ ಬ್ಲೇಮ್ ಮಾಡ್ತಿದ್ರೆ, ನನಗೆ ಹಿಂಗೆ ಮಾಡ್ತೀನಿ ಹೇಳ್ತೀಯಾ ಬರ್ತೇನೆ ಇರೋ ಅಂತ ಕೊಡುತ್ತೆ. ಆ ಥರ ಕೊಡೋ ಚಾವಟಿ ಏಟೆ ಇವರೆಲ್ಲ ತಿಂತಾ ಇರೋದು. ಸೊ ಇದರಲ್ಲಿ ನಿಮ್ಮ ಪ್ರಕಾರ ಇಮಿಡಿಯೇಟ್ ರಿಟರ್ನ್ಸ್ ಏನಿರಲ್ಲ? ಇಮಿಡಿಯೇಟ್ ರಿಟರ್ನ್ ವರ್ಷ ಮಿನಿಮಮ್ ಕಾಯ್ಬೇಕು ಅಂತ? ಇಮಿಡಿಯೇಟ್ ರಿಟರ್ನ್ಸು ಬರುತ್ತೆ. ಓಕೆ, ನೀವು ಕಲಿಬೇಕು. ಆಹಾ, ನೀವು ಕಲಿಯೋದಕ್ಕೆ ನೀವು ಡಿಫಾರ್ಮ ಮಾಡಿದಿರಲ್ಲ? ಹೌದು ಸರ್. ಎಷ್ಟು ವರ್ಷ ಆಯಿತು ಡಿಫಾರ್ಮ ಮಾಡಿ? 3 years. 3 years ಆಯಿತು.
ಡಿ ಫಾರ್ಮಾ ಮಾಡೋಕ್ಕೆ ಏನು ಕ್ವಾಲಿಫಿಕೇಶನ್ ಇರಬೇಕಾಗಿತ್ತು? ಎಸ್ ಎಸ್ ಎಲ್ ಸಿ ಅವಾಗ. ಅದಕ್ಕೆ ಎಷ್ಟು ವರ್ಷ ಬೇಕಾಯಿತು? 10 ಇಯರ್ಸ್. ಅದಕ್ಕೆ 10 ಇಯರ್ಸ್ ಮುಂಚೆ ಏನು ಎಜುಕೇಷನ್ ಇಲ್ವಾ ನಿಮಗೆ? ಬೇಸಿಕ್ ಹೋಗಿದ್ವಲ್ಲ, ಬೇಸಿಕ್ ಹೋಗಿದೆ ಮನೇಲಿ ಅಪ್ಪ ಅಮ್ಮ. ಆ ಬೇಸಿಕ್ ಇಲ್ಲ ಅಂದ್ರೆ ನಿಮ್ಗೆ ಎಸ್ ಎಸ್ ಎಲ್ ಸಿ ವರೆಗೂ ಬರೋಕ್ಕಾಗಲ್ಲ. ಹೌದು. ಎಸ್ ಎಸ್ ಎಲ್ ಸಿ ಇಲ್ಲ ಅಂದ್ರೆ ಡಿ ಫಾರ್ಮ ಮಾಡೋಕ್ಕಾಗಲ್ಲ. ಹೌದು. ಏನಕ್ಕೆ ಮಾಡಿದ್ರಿ ಡಿ ಫಾರ್ಮ? ಇದನ್ನೆಲ್ಲ ಮಾಡೋದಕ್ಕೋಸ್ಕರ. ಯಾವುದು ಡಿ ಫಾರ್ಮ ಮಾಡೋದಕ್ಕೋಸ್ಕರ? ಇದು ಬೇಸಿಕ್ ಬೇಕಾಗಿತ್ತು. ಸೊ ಬೇಸಿಕ್ ಬೇಕಾಗಿತ್ತು. ಡಿ ಫಾರ್ಮ ಯಾಕೆ ಮಾಡಿದ್ರಿ? ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ಹುಡ್ಕೊಂಡಿದ್ವಿ. ಸೊ ಅದಕ್ಕೆ ಡಿ ಫಾರ್ಮ ಮಾಡ್ತಾ ಇದ್ರೆ ತಿಂಗಳಿಗೆ ಇವಾಗ? ಹಾಂ, ನಿಯರ್ಲಿ 1 ಲ್ಯಾಕ್. 1 ಲ್ಯಾಕ್ ಅರ್ನ್ ಮಾಡ್ತಾ ಇದ್ರೆ ಎಷ್ಟು ವರ್ಷ ಎಫರ್ಟು? ಆಲ್ಮೋಸ್ಟ್ 20 ಇಯರ್ಸ್. ಎಷ್ಟು ಇನ್ವೆಸ್ಟ್ಮೆಂಟು ಎಜುಕೇಷನ್ಗೆ? ಲ್ಯಾಕ್ಸ್ ಟುಗೆದರ್. ಮೆಡಿಕಲ್ ನಿಮ್ಮದು ಫಾರ್ಮಸಿಗೆ ಎಷ್ಟು ಇನ್ಫಾರ್ಮೇಷನ್ ಇನ್ವೆಸ್ಟ್ಮೆಂಟು? ಹೌದು. ಎಷ್ಟು ಲಕ್ಷ ಪರ್ ಮಂತ್ ರಿಟರ್ನ್ ಎಷ್ಟು? ಹೌದು. ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ಕಡಿಮೆ ಬಂಡವಾಳದಿಂದ ಇಲ್ಲ ಅಷ್ಟು ವರ್ಷ ಎಜುಕೇಟ್ ಮಾಡಿದ್ರ? ನಾನು ಹೇಳಿದ್ದು ಒಂದು 2-3 ದಿನ. ಕರೆಕ್ಟ್. ಕರೆಕ್ಟಾ? ಶೋರ್. ಆಮೇಲೆ ಆ ಎಜುಕೇಷನ್ಗೆ ಎಷ್ಟು ಇವಾಗ ನೀವೊಂದು 10-15 ವರ್ಷ ಓದಿದ್ದೀರಾ? ಹೌದು. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು? ಅಷ್ಟು ಖರ್ಚು ಮಾಡಲ್ಲ. ಇಲ್ಲಿ ಒಂದು 50,000 ರೂಪಾಯಿ 1 ಲಕ್ಷ ಅಲ್ಲಿಗೆ ನಿಮಗೆ ಅಷ್ಟು ಮಾಡಿಸೋದಕ್ಕೆ ಹೆಂಗಿದ್ರು ನನಗೆ ಗೊತ್ತಿರಂಗೆ ತುಂಬ ಕಡಿಮೆ ಅಂದ್ರೆ ಅದು 10 ಲಕ್ಷ ಖರ್ಚಾಗಿರುತ್ತಾ ಚಿಕ್ಕಮಗುವಿಂದ? ಹೌದು. ಹ್ಞೂ. ಡಿ ಫಾರ್ಮ ಬಂದು ಮುಗಿಸೋವರೆಗೂ? ಆಮೇಲೆ ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಸಮ್ ಲ್ಯಾಕ್. ಹೌದು ಹೌದು ಹೌದು. ಸೊ ಇಲ್ಲಿ 2-3 ದಿನಕ್ಕೆ 1,50,000 ರೂಪಾಯಿ ಖರ್ಚು ಮಾಡಿ. ಏನು ಪ್ರಾಬ್ಲಮ್ ನಿಮಗೆ ತಿಳ್ಕೊಳ್ಳೋಕ್ಕೆ? 2-3 ದಿನದಲ್ಲಿ ತಿಳ್ಕೊಂಡು 5 ವರ್ಷದಲ್ಲಿ ನಿಮ್ಮ ಡಿ ಫಾರ್ಮಲ್ಲಿ ಹೈಯೆಸ್ಟ್ ಏರಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದೇ ಬೇಡ ಅನ್ನೋಷ್ಟು ದುಡ್ಡು ಇದ್ರಲ್ಲಿ ಬರಬೇಕಾದ್ರೆ 2-3 ದಿನ ಕಲಿಯೋಕ್ಕಾಗಲ್ವಾ? ಈಸಿಲಿ. 1 ವರ್ಷ ಕಲಿಬೇಕು. 2-3 ದಿನ ಕಲ್ತ್ಕೊಳ್ಳೋದು, 1 ವರ್ಷ ಅದರಲ್ಲಿ ಅದ್ರ ಹಿಂದೆ ಬೀಳೋದು. ಏನು ಒಂದು 1/2 ಗಂಟೆ ಸ್ಕೂಲ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ತಾರಲ್ಲ, 1/2 ಗಂಟೆ ದಿನಕ್ಕೆ ಎಲ್ಲ ಇರೋ ಬರೋ ಕೆಲಸ ಎಲ್ಲ ಮಾಡಿಕೊಂಡೆ ಅಷ್ಟು ತಿಳ್ಕೊಂಡು ಇಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋವಾಗ ಇಷ್ಟು ಯಾಕೆ ತಿಳ್ಕೊಬಾರ್ದು? ಯಾಕೋ ನೀವು ಹೇಳ್ತಾ ಇದ್ರೆ ನನಗೆ ಈಗಲೇ ಟೆಂಪ್ಟ್ ಆಗ್ತಾ ಇದೆ ಬಂಡವಾಳ ಹಾಕ್ಬಿಡೋಣ ಅಂತ. ಆ್ಯಕ್ಚುಲಿ ಅದು ಟೆಂಪ್ಟು ಆಗಬಾರ್ದು. ನಾನು ಹೇಳಿದ್ದು ಫಸ್ಟ್ ಪ್ರಿಫೈ ತಿಳ್ಕೊಳ್ಳಿ ಇದ್ರ ಬಗ್ಗೆ ಏನು ಅಂತ. ನೆಕ್ಸ್ಟ್ ನೀವು ತಿಳ್ಕೊಂಡಿರೋದು ಕರೆಕ್ಟ್ ಇದೆಯಾ ಅಂತ ನಿಮ್ಮನ್ನು ನೀವು ವೆರಿಫೈ ಮಾಡ್ಕೊಳ್ಳಿ. ಸ್ವಲ್ಪ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸರಿನಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ಫೀಸ್ ಅಂತ ಇಟ್ಟು ಸ್ಟಾರ್ಟ್ ಮಾಡಿ. 50,000 ಅಲ್ಲ 1 ಲಕ್ಷ ಫೀಸ್ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ಅದರಿಂದ ಕೆಟ್ಟದ್ದಾದರೆ ಮುಂದಕ್ಕೆ ನೀವು ಯಾವುದೇ ಥರದ ಕೆಟ್ಟ ಕೆಲಸ ಮಾಡಲ್ಲ. ಹೌದು. ಒಳ್ಳೇದೇ ಆಯಿತು ಅಲ್ಲೂ? ಹೌದು. ಒಳ್ಳೇದಾಯಿತು ಅಂದರೂ ಒಳ್ಳೇದೇ ಅಲ್ಲ? ಎರಡೂ ಕಡೆಯಿಂದನೂ ಒಳ್ಳೇದೇ ಥಿಂಕ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಒಳ್ಳೇದೇ ಕಾಣುತ್ತೆ, ರೈಟ್? ಆಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು ಗೌರ್ಮೆಂಟ್ ಎಕ್ಸ್ಚೇಂಜಿಂದ, ಗೌರ್ಮೆಂಟ್ದು. ಯಾವುದು ಇಲ್ಲಿ ನನ್ನ ಸ್ವಂತ ಅಲ್ಲ, ನಿಮ್ಮ ಸ್ವಂತ ಅಲ್ಲ, ಡೈನಾಮಿಕ್ ಸಿಸ್ಟಮ್ ಸ್ವಂತ ಅಲ್ಲ. ಕರೆಕ್ಟ್. ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಯಾರ ಹತ್ರ? ಗೌರ್ಮೆಂಟ್ ಹತ್ರ. ಗೌರ್ಮೆಂಟ್ ಚೀಟ್ ಮಾಡಿಬಿಟ್ಟು ಹೋಗೋಕ್ಕಾಗುತ್ತಾ? ಯಾವುದೋ ಕಂಪನಿ ಹತ್ರ ಅಲ್ಲ, ಗೌರ್ಮೆಂಟ್ ಹತ್ರ. ಈಗ ನಮಗೆ ಯಾವುದೇ ಒಂದು ವಿಚಾರನ ತಿಳ್ಕೋಬೇಕು ಅಂದರೆ ಅದು ಸಾಫ್ಟ್ವೇರ್ ಮುಖಾಂತರ, ಅಂದರೆ ನಿಮ್ಮ ವಾಹಿನಿ ಏನಿದೆಯೋ ಅದು ಸಾಫ್ಟ್ವೇರ್ ಆಗಿದೆ ಅಲ್ವಾ ಇದರಲ್ಲಿ? ಹೌದು. ಸೊ ಅದರ ಬಗ್ಗೆ ಏನಾದರೂ ಹೇಳ್ತೀರಾ? ಮತ್ತು ಹೇಗೆ ರಿಲೇ ಆಗ್ಬೋದು ನಾವು ಅದರ ಮೇಲೆ? ಎಜುಕೇಟ್ ಆಗೋರ್ಗು ನೀವು ರಿಲೇ ಅನ್ನೋ ಮಾತಿಗೆ ಅಲ್ಲಿ ಜಾಗನೇ ಇಲ್ಲ ಆ್ಯಕ್ಚುಲಿ. ಎಜುಕೇಷನ್ ಆದಮೇಲೆ ನಿಮ್ಗೆ ರಿಲೇ ವೆರಿಫಿಕೇಷನ್ ಮಾಡಿ ಅದು ಅಲ್ಲಿ ಬಂದು ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಆ್ಯಕ್ಚುಲಿ ಡೀಟೇಲ್ಸ್ ಕಂಪ್ಲೀಟ್ 2 ಡೇಸ್ ಟ್ರೈನ್ ಮಾಡ್ತಾರೆ. 2 ದಿನ ಟ್ರೈನಿಂಗ್ ಇರುತ್ತೆ. ಆ 2 ದಿನ ಟ್ರೈನ್ ಆದಮೇಲೆ ಇದು ಕರೆಕ್ಟಾ ಇದ್ರ ಮೇಲೆ ರಿಲೇ ಆಗ್ಬೋದು ಅಂತ ನಿಮ್ಮನ್ನು ನೀವು ವೆರಿಫೈ ಮಾಡಿ. ನಾನು ಬಂದು ಬೀದಿಲಿದ್ದವನು ಇವತ್ತು 1,00,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದೀನಿ ಅಂದರೆ ಅದೇ ಕಾರಣ. ನನಗೆ ಬೇರೆ ಯಾವುದು ಗೊತ್ತಿಲ್ಲ ಹೇಳೋದಕ್ಕೆ. ಹೌದು. ಇಷ್ಟೇ. ರಿಲೇ ಆಗಬಾರ್ದು ಯಾವುದ್ರ ಮೇಲೂ. ಫಸ್ಟ್ ನಮ್ಮನ್ನು ನಾವು ವೆರಿಫೈ ಮಾಡ್ಕೋಬೇಕು, ಆಮೇಲೆ ರಿಲೇ ಆಗಬೇಕು. ಅದರ್ವೈಸ್ ನಾವು ಅದ್ರ ಕಡೆ ತಿರುಗು ನೋಡಬಾರ್ದು. ಡೈನಾಮಿಕ್ ಸಿಸ್ಟಮ್ಸ್ ಇಷ್ಟೊಂದು ಖಚಿತವಾಗಿ ನಾವು ಪ್ರಾಫಿಟ್ಸ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದ್ರ ಸೀಕ್ರೆಟ್ ಏನಾದರೂ ತಿಳ್ಕೊಬೋದು? ಶ್ರಮ, ನೀಡ್, ಇದೆರಡು ಅಂತ ಹೇಳ್ಬೋದು. ಈಗ ನಮ್ಮ ಹರೀಶ 5 ವರ್ಷ ಆದಮೇಲೆ ನನ್ನ ಗೋಲ್ ಇದು ಅಂತ ಇದ್ರು. ಅದಕ್ಕೇನು ಬೇಕು ಹೇಳಿ? ಅದು ಬಂದು ಹಾಕಬೇಕು. ಅದಕ್ಕೆ ಹಾಕ್ಬೇಕಾಗಿದ್ದು ಶ್ರಮ. ಅದು 2 ಮಿಕ್ಸ್ ಆಗಿ ಬಂದಿರೋದೇ ಡೈನಾಮಿಕ್ ಸಿಸ್ಟಮ್. ನನಗೆ ಬೇಕು, ದುಡ್ಬೇಕು, ವಾರನ್ ಬಫೆಟ್ ಜೊತೆಯಲ್ಲಿ ಕೂತ್ಕೋಬೇಕು, ಬಿಲ್ ಗೇಟ್ಸ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ನಮ್ಮ ಥರ. ಅದಕ್ಕೇನು ಬೇಕು? ಅವ್ರು ಈಕ್ವಲ್ ಆಗಿ ದುಡ್ಡು ಬೇಕು, ಇಲ್ಲ ಅವ್ರಿಗಿಂತ 1 ಸ್ಟೆಪ್ ಮೇಲೆ ಹೋದರೆ ಅವರೇ ಬಂದು ನನ್ನ ಹತ್ರ ಮಾತಾಡ್ತಾರೆ.
ನಿಜನ ಕರೆಕ್ಟ್. ಅದಕ್ಕೆ ದಾರಿ ಯಾವುದು? ಮಾರ್ಕೆಟ್ಟು. ಮಾರ್ಕೆಟಲ್ಲಿ ರಾಜೇಶ್ವರಿ ಹೇಳಿದಂಗೆ ಏರುಪೇರಾಗೋ ತಿಳ್ಕೊಂಡಿಲ್ಲಂದ್ರೆ ಇರೋದನ್ನು ನಾವು ಮುಳುಗಿಸ್ಕೊಂಡ್ಬಿಡ್ತೀವಿ. ಆ ನೀಡ್ಗೆ ಪಟ್ಟ ಶ್ರಮ ಡೈನಮಿಕ್ಸ್ ಎಷ್ಟು? ಸೊ ನಿಮ್ಮ ಮುಖಾಂತರ ಹೋದ್ರೆ ನಿಮಗೇನಾದ್ರ ಫೀಸು ಅಥವಾ ಏನಾದ್ರೂ ಕೊಡಬೇಕಾಗತ್ತಾ? ಲೈಕ್ ನಿಮಗೆ ಕಮಿಷನ್ ಬೇಸಸ್? ಏನು ಕಮಿಷನ್ ಎಲ್ಲ ಇಲ್ಲ. ನೀವು ಯಾವುದೇ ಒಂದು ಫ್ರೀಯಾಗಿ ಕೊಟ್ಬಿಟ್ರೆ ಯಾರು ಯೂಸ್ ಮಾಡಲ್ಲ. ಆ ಡೈನಮಿಕ್ ಸಿಸ್ಟಮ್ಗೆ ತಿಂಗಳಿಗೆ ಇದು ಒಂದು ವರ್ಷದ ಚಾರ್ಜ್ ಅಂತ ಒಂದು ವರ್ಷ ನಿಮ್ಮ ಕೋರ್ಸ್ ಇರುತ್ತೆ ಥ್ರೂ ಇಮೇಲ್. ಅದಕ್ಕೆ ಸುಮಾರು ಟೀಮ್ ಇದ್ದಾರೆ. ಅದಕ್ಕೊಂದು 50,000 ಒಂದು 1,00,000 ಸಮ ಏನೋ ಚಾರ್ಜ್ ಮಾಡ್ತಾರೆ ಒಂದು ವರ್ಷಕ್ಕೆ. ಓಕೆ. ಒಂದು ದಿನಕ್ಕೆ 200-300 ರೂಪಾಯಿ ಏನೋ ಬರುತ್ತೆ ಲೆಕ್ಕ. ಅದು ಒಟ್ಟಿಗೆ ತಗೊಳ್ತಾರೆ. ಸರಿ. ಫುಲ್ ಕಂಪ್ಲೀಟ್ ಕಲಿಸ್ಕೊಟ್ಟು ಕಂಪ್ಲೀಟ್ ತರೋ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂತ ಹೇಳಿ 2 ಡೇಸ್ ಅದಕ್ಕೆ ಅಂತ ವರ್ಕ್ಶಾಪ್ ಇರುತ್ತೆ. 2 ದಿನ ವರ್ಕ್ಶಾಪ್ ಇರುತ್ತೆ ಒಳ್ಳೆ 5-star ಹೋಟ್ಲಲ್ಲಿ. ಯಾಕೆ 5-star ಹೋಟ್ಲಲ್ಲಿ, ಕಡಿಮೆ ಹೋಟ್ಲಲ್ಲಿ ಮಾಡ್ಬೋದಲ್ಲ ಅಂದಾಗ ನಾವು ಕಾಂಪ್ರಮೈಸ್ ಆಗಬೇಕು, ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾಕೆ 100 ಕೋಟಿಲಿ ಮಾಡಬೇಕು, 1 ಲಕ್ಷದಲ್ಲೇ ಮಾಡ್ಬೋದಲ್ಲ. ಕರೆಕ್ಟ್. ಬೆಳೀಬೇಕು ಅಂದರೆ ಟಾಪ್ಗೆ ಹೋಗ್ತಾ ಇರಬೇಕು. ಅಲ್ಲಿಂದಲೇ ನಿಮಗೆ ಸ್ಟಾರ್ಟಿಂಗ್, ಅದೇ ಫಸ್ಟ್ ಲೆಸನ್. 5-star ಹೋಟ್ಲಲ್ಲೇ ಕೂತ್ಕೋಬೇಕು 2 ದಿನ. ಅದೆಲ್ಲ ಖರ್ಚಿದು ಅಲ್ಲಿ ಆಗ್ತಾರೆ, ಫೀಸ್ ಮಾಡ್ತಾರೆ ಅಷ್ಟು. ಮೆಂಟಲಿ ದೊಡ್ಡದಾಗಿ ಬೆಳೆಯೋದಕ್ಕೆ, 1,00,000 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಮೆಂಟಲಿ ಟೀಚ್ ಮಾಡ್ತಾರೆ. ಸೊ ಅದಕ್ಕೆ ಚಾರ್ಜ್ ಆಗುತ್ತೆ. ಅದೆಲ್ಲ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಒಬ್ಬರಿಗೆ ಮಾಡ್ಬೋದು, ಇಬ್ಬರಿಗೆ ಮಾಡ್ಬೋದು, 10 ಜನಕ್ಕೆ ಮಾಡ್ಬೋದು, 1,000 ಜನಕ್ಕೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಕರೆಕ್ಟಾ? ಆಮೇಲೆ ನಮ್ಮ ದೇಶದಲ್ಲಿ ಯಾವಾಗ ಫ್ರೀ ಆದರೆ ಹೋಗಲೇ ಅಂತ. ಕರೆಕ್ಟ? ಹೌದು. ಎಲ್ಲ ಕತೆ ಬಿಡ್ತಾರೆ ಏನೋ ಏನೋ ಅಂತ, ಅದು ಕೆಲಸಕ್ಕೆ ಬರೋಲ್ಲ. ಆಮೇಲೆ ಅದ್ರ ಮೇಲೆ ಅವ್ರಿಗೆ ಜವಾಬ್ದಾರಿ ಇರಲ್ಲ, ರೆಸ್ಪಾನ್ಸಿಬಿಲಿಟಿ ಇರಲ್ಲ ಅಂತಲೂ ಹೇಳ್ಬೋದು. ನಿಮ್ಮ ಡೈನಾಮಿಕ್ ಸಿಸ್ಟಮ್ನ ಬಳಸ್ಕೊಂಡು ಸಾಕಷ್ಟು ಜನಗಳು ಯಶಸ್ಸು ಪಡೆದಿದ್ದಾರೆ ಅಂತ ನೀವು ಹೇಳಿದ್ರಿ. IAS ಆಫೀಸರ್ಗಳು ಇವರು ಎಲ್ಲ ಉದಾಹರಣೆ ಕೊಟ್ರಿ. ಸಾಮಾನ್ಯವಾಗಿ ಒಂದು ಮಾರ್ಕೆಟಲ್ಲಿ ಯಾವುದೇ ಒಂದು ಪದಾರ್ಥ ತೊಗೊಂಡ್ರು ಅದಕ್ಕೆ ವಾರಂಟಿ ಕೊಡ್ತಾರಲ್ವ? ಸೊ ಫಾರ್ ಎಕ್ಸಾಂಪಲ್, ನನ್ನ ಮೊಬೈಲ್ ತೊಗೊಂಡ್ರು ಇದಕ್ಕೆ 1-2 ವರ್ಷ ವಾರಂಟಿ. ಅದೇ ರೀತಿ ನಿಮ್ಮ ಡೈನಾಮಿಕ್ ಸಿಸ್ಟಮ್ ಒಳಗಡೆ ನಾವು ಬಂದರೆ, ಅಂದರೆ ನಿಮ್ಮ ಥ್ರೂ ನಾವು ಬಂಡವಾಳ ಹಾಕಿದ್ರೆ, ನಮ್ಮ ಒಂದು ಹಾಕಿರುವಂತಹ ಬಂಡವಾಳಕ್ಕೆ ನೀವೇನಾದ್ರ ವಾರಂಟಿ ಕೊಡ್ತೀರಾ? ಡೈನಾಮಿಕ್ ಸಿಸ್ಟಮ್ಗೆ ಹಾಕಿರೋ ಬಂಡವಾಳಕ್ಕೆ ನಿಮ್ಮ ಥ್ರೂ ಹಾಕೋದ್ರಿಂದ, ನಿಮ್ಮ ನಾಲೆಡ್ಜ್ ನೀವು ಕೊಡ್ತಾ ಇರೋದ್ರಿಂದ, ಅಥವಾ ನಿಮ್ಮ ಒಂದು ಥ್ರೂ ನಾವು ಬಂಡವಾಳ ಸರ್ಟಿಫಿಕೇಟ್ ಕೊಟ್ಟವರಿಗೆ ವಾರಂಟಿ ಕೇಳ್ಬಿಟ್ಟು ನೀವು ಓದಕ್ಕೆ ಶುರು ಮಾಡಿದ್ರ ಕಾಲೇಜಲ್ಲಿ? ಆ ರೀತಿ ಅಲ್ಲ. ಏನಾದರೂ ಒಂದು ನೀವು ಒಂದು ಭರವಸೆ ಕೊಟ್ಟರೆ ನಮಗೆ ಬಂಡವಾಳ ಹಾಕಕ್ಕೆ ಹೆಚ್ಚು ಒಂದು ಇದು ಬರುತ್ತೆ. ಕರೆಕ್ಟ್ ಕರೆಕ್ಟ್. ಇಲ್ಲ, ಆ್ಯಕ್ಚುಲಿ ಒಳ್ಳೆ ಕ್ವೆಶನ್ನೇ. ಏನು ಮಾಡೋಕ್ಕೆ, ಲಾಸ್ಟ್ ಇಯರ್ ಬಂದು 1 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಬಿಗಿನಿಂಗಲ್ಲಿ ಸೇಮ್ ಕ್ವೆಶನ್ಸ್ ಬರ್ತಾ ಇತ್ತು. ಏನು ಮಾಡಿದ್ವಿ, 1 ಇಯರ್ ಬಂದು ನಾವು ಹೇಳಿದ್ದನ್ನು ಕರೆಕ್ಟಾಗಿ ನೀವು 1 ಇಯರ್ ಫಾಲೋ ಮಾಡಿ ನಿಮಗೆ ದುಡ್ಡಾಗಿಲ್ಲ ಅಂದರೆ ನಾವು 100% ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಅದು ಕಟ್ಟಾಗಿದೆ. ಈ ಒಂದು ನನ್ನ ಕಡೆಯಿಂದ ಏನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಂದರೆ, 1 ವರ್ಷ ನೀವು ಈಸ್ಕೊಂಡಿದ್ದ ದಿನದಿಂದ 1 ವರ್ಷದವರೆಗೂ ನಾವು ಏನು ಹೇಳ್ತೀವೋ ಆ ಸ್ಟೆಪ್ಸ್ನ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಕರೆಕ್ಟಾಗಿ ಮಾಡಿ, ತಪ್ಪು ಮಾಡಿದೆ ಅದರಲ್ಲಿ ತಪ್ಪು ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಿಲ್ಲ, ಅದು ಉಪಯೋಗ ಆಗಿಲ್ಲ ಅಂದಾಗ 100% ವಾಪಸ್ಸು ಕೊಟ್ಟು ಬೇರೆ ಏನಾದರೂ ಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ಕಡಿದೆ. ಸೊ ನೀವು ಹೇಳೋ ಪ್ರಕಾರ ನಾವು ಶುರು ಮಾಡ್ಬೋದು, ಆದಷ್ಟು ಬೇಗ ಶುರು ಮಾಡಿ ಬಳಸ್ಕೋಬೇಕು. ಅದು ವಸ್ತು ಬರ್ತಾ ಇರಬೇಕು. ತುಂಬ ಜನ ಮಾರ್ಕೆಟ್ ಒಳಗೆ ಬಂದಾಗ, ಈಗ ನಂಗೆ 1 ಲಕ್ಷ ಬರೋ ಜಾಗದಲ್ಲಿ ನಂಗೆ 2 ಲಕ್ಷ ಬರೋದು, ಹೆಚ್ಚು ಬಿಸ್ನೆಸ್ ಆಗುತ್ತಲ್ಲ. ಕರೆಕ್ಟ್. ಹೆಚ್ಚಿಗೆ ಬಿಸ್ನೆಸ್ ಆದಾಗ ಹೆಚ್ಚಿಗೆ ನಾವೆಲ್ಲರೂ ದುಡಿಬೋದು. ನಾನು ಅದಕ್ಕೆ ಅದು ಆ್ಯಕ್ಚುಲಿ ಪ್ರಮೋಷನ್ ಮಾಡಬೇಕು ಅಂತಲೇ ಮಾರ್ಕೆಟ್ದು. ಯಾಕಂದರೆ ನನ್ನ ದೇವ್ರದ್ದು ನಾನು ಪ್ರೊಪಗಂಡ ಮಾಡಲೇಬೇಕಲ್ಲ, ನನಗೆ ಏನೇನು ಬೇಕು ಅನ್ನೋದು ಅದೆಲ್ಲ ಕೊಡ್ತಾ ಇದೆ. ಆ ದೇವ್ರದ್ದು ಪ್ರೊಪಗಂಡ ನಾನು ಮಾಡಲೇಬೇಕು. ಆ ಒಂದು ಮೋಟೋಲ್ಲೇ ಬಂದು ಕೂತ್ಕೊಂಡೆ. ನಿಮ್ಮ ಸಾಕಷ್ಟು ವಿಚಾರಗಳು ತಿಳಿಸಿದ್ದೀರಿ. ನಾವು ಬಂದು ಕೂತಾಗ ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ನಿಮ್ಮ ಮುಖಾಂತರ ಸಾಕಷ್ಟು ವಿಚಾರಗಳು ತಿಳ್ಕೊಂಡಂಗಾಯಿತು. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.